महेश्वरः गुरुस्साक्षात्परं ब्रह्म तस्मै श्रीगुरवे नमः श्रुतिस्मृतिपुराणानां आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः नमामि गौडपादं च शङ्करं श्रीसुरेश्वरं स्वामिं सच्चिदानन्दमिन्द्रं तं ज्ञानरूपिणे ॐ नारायण सयो एकैकमुपास्ते विषय एनंद्रे ಎಚ್ಚರ ಒಂದು ವಿಚಾರ ಮಾಡಿದ್ದರು ಆತ್ಮತತ್ವ ಗೊತ್ತಾದರೆ ಸಾಕು. ವಿಚಾರದಲ್ಲಿ ತನ್ನಲ್ಲಿ ಅಧ್ಯಾರೋಪಿತವಾಗಿರುವ ಅನಾತ್ಮವನ್ನು ಬಿಡಿಸಿದ್ದರೆ ಆತ್ಮಸ್ವರೂಪದಲ್ಲಿ ತಾನೇ ಇದೆ. ಇದೇನು ಕರ್ಮಶಾಸ್ತ್ರ ಅಲ್ಲ. ಮೂರು ಅವಸ್ಥೆಗಳೆಂದರೆ ಮೂರು ಇರಬೇಕು ಎನ್ನುವುದು ಕರ್ಮಶಾಸ್ತ್ರ ಆಗುತ್ತದೆ. ಮೂರು ಅವಸ್ಥೆಗಳೇ ಆಗಬೇಕು ಎಂದೇನಿಯಲ್ಲ, ಅಂದರೆ ನಿಯಮ ಏನಿಲ್ಲ. ಎರಡವಸ್ಥೆಗಳ ವಿಚಾರ ಮಾಡಿದ್ದರೂ ಆಗಬಹುದು ಅಥವಾ ಒಂದೇ ವಿಚಾರ ಮಾಡಿದ್ದರೂ ಆಗಬಹುದು. ಬೇಕಾಗಿದ್ದು ನಿಜವಾಗಿ ಅನಾತ್ಮ ಅಧ್ಯಾಸ ಬಿಡಿಸುತ್ತಾ ಇದ ಇಲ್ಲವ ಅದೇ ನೋಡಬೇಕು. ಒಂದು ಅವಸ್ಥೆಯನ್ನು ವಿಚಾರ ಮಾಡಿದ್ದರೂ ಒಂದು ಅವಸ್ಥೆಯನ್ನು ಒಟ್ಟಾಗಿ ಮಾಡುವುದು ಅದು ನೋಡಿ. ಸಮಷ್ಟಿಯಾಗಿ ಮಾಡಿದ್ದರೆ ಅದರಲ್ಲಿ ಅವಸ್ಥ ಒಳಗಿನ ಪ್ರಮಾತೃ ಕರ್ತೃ ಭೋಕ್ತೃ ಭಾವ ಬಿಟ್ಟು ವೈಶ್ವಾನರ ದೃಷ್ಟಿಗೆ ಬಂದರೆ ವೈಶ್ವಾನರ ಎಂಬುವವನು ಅವಸ್ಥಾ ಸಂಬಂಧ ಅವಸ್ಥಾಭಿಮಾನಿಯಲ್ಲ. ಅವಸ್ಥಾಭಿಮಾನವಿಲ್ಲದ ಅರಿವು ಸಾಕ್ಷಿ ಅವಸ್ಥೆಯನ್ನು ಬಿಟ್ಟಿರುತ್ತಾನೆ, ಅವಸ್ಥೆಯನ್ನು ವ್ಯಾಪಿಸಿ ಇರುತ್ತಾನೆ. ಅದರಿಂದ ಅವಸ್ಥ ತನಗೆ ಇಲ್ಲ ಎಂದು ಗೊತ್ತಾದರೆ ಸಾಕು. ಅಷ್ಟೇ ಬೇಕು. ದೇಶಕಾಲ ಸಂಬಂಧ ವಸ್ತು ಸಂಬಂಧ ಬಿಡಿಸುವುದೇ ವೇದಾಂತದ ಮುಖ್ಯ ಲಕ್ಷ್ಯ. ಅದಕ್ಕಾಗಿ ಇದಕ್ಕೆ ಒಂದು ಬೃಹದಾರಣ್ಯಕದ ವಾಕ್ಯವನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಸಯೋ ಅತ ಏಕೈಕ ಮುಪಾಸ್ತೆ ನ ಸ ಕೃತ್ಸ್ನ ವೇದ ಸ ಅಕೃತ್ಸ್ನೋ ಹಿ ಸಹ. ಯಾರು ಒಂದೊಂದಾಗಿ ಉಪಾಸನೆ ಮಾಡ್ತಾರೆ, ಒಂದೊಂದಾಗಿ ಅಂದರೆ ಅರ್ಥವೇನು? ಇಲ್ಲಿ ಹೇಳ್ತಾರೆ ಪ್ರಾಣನ ದರ್ಶನಾದಿ ಕ್ರಿಯಾಕರ್ತೃತ್ವೇನ ಏಕೈಕಮೇವ ರೂಪಂ ಯ ಆತ್ಮ ಇತಿ ಜಾನಾತಿ. ಯಾರು ಒಂದೊಂದು ಇಂದ್ರಿಯ, ಕಣ್ಣಿನ ಇಂದ್ರಿಯ ಅಭಿಮಾನಿ, ಕಿವಿಯ ಅಭಿಮಾನಿ, ಒಂದೊಂದು ಇಂದ್ರಿಯದ ಅಭಿಮಾನ ದೇಹದ ಅಭಿಮಾನ ಇಟ್ಕೊಂಡರೆ, ಒಂದೊಂದು ಇಂದ್ರಿಯದ ಅಭಿಮಾನವಿಟ್ಕೊಂಡರೆ ನೋಡು, ಜೀವಭಾವದಲ್ಲಿರುವಾಗ ಜೀವನು ಒಬ್ಬ ವ್ಯಕ್ತಿ ಅಲ್ಲ, ಜೀವನಲ್ಲಿ ಅನೇಕ ಅಭಿಮಾನಗಳು ಬದಲಾಯಿಸ್ತಾ ಇರ್ತವೆ ಅಲ್ಲವೇ. ಒಂದೊಂದು ಇಂದ್ರಿಯ ಅಭಿಮಾನ ಬದಲಾಯಿಸ್ತದೆ. ಕಣ್ಣಿನಿಂದ ನೋಡುವಾಗ ನೋಡ್ತಾ ಇದ್ದೀನಿ, ಮಿಕ್ಕ ಇಂದ್ರಿಯಗಳೇ ಅಭಿಮಾನವಿಲ್ಲ. ಕಿವಿಯಿಂದ ಕೇಳುವಾಗ ಕೇಳ್ತಾ ಇದ್ದೀನಿ, ಇನ್ನೊಂದು ಇಂದ್ರಿಯ ಇಲ್ಲ. ಹಾಗೆ ಇಂದ್ರಿಯ, ಪ್ರಾಣ, ಮನಸ್ಸು ಇವುಗಳ ಅಭಿಮಾನಗಳು ಹಿಂದೆ ಮುಂದೆ ಬದಲಾಯಿಸ್ತಾ ಇರುತ್ತವೆ. ಆದ್ದರಿಂದ ಇಲ್ಲಿ ಒಂದೊಂದನ್ನು ಇಟ್ಕೊಂಡು ನಾನು ಎಂದು ತಿಳ್ಕೊಳ್ತಾನೆ ಹೊರತು ಇವು ಎಲ್ಲವನ್ನು ತಿಳಿಯುವ ನಾನು ಒಂದಾಗ್ತಾ ಇಲ್ಲ. ಅದರಿಂದ ಏಕೈಕ ಮುಪಾಸ್ತೆ ಅಂದರೆ ಒಂದೊಂದನ್ನೇ ನಾನು ಎಂದು ಯಾರು ತಿಳ್ಕೊಳ್ತಾರೋ ಜಾನಾತಿ ಸೊ ಅಕೃತ್ಸ್ನವದ್ ವಿದ್ಭವತಿ. ಅವನು ಅಕೃತ್ಸ್ನವಿದಂದರೆ ಪೂರ್ಣ ಆತ್ಮ ಗೊತ್ತಿಲ್ಲ, ಅವರು ಪರಿಚ್ಛಿನ್ನ ಆತ್ಮ ಆಗುತ್ತಾನೆ. ಅಕೃತ್ಸ್ನವಿತ್ತಂದರೆ ಕೃತ್ಸ್ನವಿತ್ತಂದರೆ ಪೂರ್ಣ ಆತ್ಮವನ್ನು ತಿಳಿದವನು. ತಿಳಿದವನು ಅಂದರೆ ಪೂರ್ಣ ಆತ್ಮದ ಅರಿವಿರುವವನು. ಇಲ್ಲಿ ಪೂರ್ಣ ಅರಿವಿಲ್ಲ, ಅರಿವಿನ ಒಂದು ಅಂಶ ಇದೆ. ಕಣ್ಣಿನಿಂದ ನೋಡುವಾಗ ಆತ್ಮದ ಒಂದು ಅಂಶ ಇದೆ, ಕಿವಿಯಿಂದ ನೋಡುವಾಗ ಆತ್ಮದ ಒಂದು ಅಂಶ ಇದೆ. ಒಟ್ಟು ಸಾಕ್ಷಿ ಇಲ್ಲ. ಒಟ್ಟು ಸಾಕ್ಷಿ ಅಂದರೆ ಒಟ್ಟವಸ್ಥೆಯನ್ನು ತಿಳಿಯುವವನು. ಒಟ್ಟವಸ್ಥೆಯನ್ನು ತಿಳಿಯುತ್ತಾ ಇಲ್ಲ, ಅವಸ್ಥ ಒಳಗಿನ ಒಂದೊಂದು ಕ್ರಿಯಾ, ಒಂದೊಂದು ಇಂದ್ರಿಯ ಎನ್ನು ತಿಳಿಯುತ್ತಾನೆ. ಆದ್ದರಿಂದ ಇವನು ಅಕೃತ್ಸ್ನವಿತ್ ಅಂದರೆ ಪೂರ್ಣ ಆತ್ಮನು ತಿಳಿದವನಲ್ಲ, ಆತ್ಮದ ಅಂಶನೇ ಗೊತ್ತಿರುವವನು ಆಗುತ್ತಾನೆ. ಇತಿ ನಿಂದಿತ್ವ. ಹೀಗೆ ಒಂದೊಂದು ಇಂದ್ರಿಯಾಭಿಮಾನ, ದೇಹಾಭಿಮಾನ, ಪ್ರಾಣಾಭಿಮಾನ, ಮನಸ್ಸಿನ ಅಭಿಮಾನ ಇಟ್ಕೊಳ್ಳುವವನನ್ನು ಅಕೃತ್ಸ್ನವಿತ್ ಅಂದರೆ ಅಜ್ಞಾನಿ, ಅಲ್ಪಜ್ಞಾನಿ ಎಂದು ನಿಂದೆ ಮಾಡಿ. ಇವನು ಅಲ್ಪಜ್ಞಾನಿ ಆಗುತ್ತಾನೆ ಎಂದು ನಿಂದೆ.
ನಿಂದೆ ಮಾಡುವುದಂದ್ರೆ ಅರ್ಥವೇನು? ಅದು ತಪ್ಪು ತಿಳುವಳಿಕೆ ಎಂದು ಹೇಳುವುದು. ನಿಂದೆ ಮಾಡುವುದ ಪ್ರಯೋಜನ ದ್ವೇಷ ಮಾಡು ಎಂದರ್ಥ ಅಲ್ಲ, ಅದು ತಪ್ಪು ತಿಳುವಳಿಕೆ. ಅದು ಶಾಸ್ತ್ರ ಅದನ್ನು ಜ್ಞಾನ ಎಂದು ಎಂದೆಂದು ಹೇಳುತ್ತಾ ಇಲ್ಲ. ಮರಿ ಯಾವುದು ಜ್ಞಾನ ಅಂದರೆ ಆತ್ಮ ಇತ್ಯೇವ ಉಪಾಸೀತ. ಮುಂದಿನ ವಾಕ್ಯ ನೋಡಿ, ನಿಂದಿತ್ವ ಆತ್ಮ ಇತ್ಯೇವ ಉಪಾಸೀತ, ತನ್ನನ್ನು ಆತ್ಮ ಎಂದೇ ಉಪಾಸನ ಮಾಡಬೇಕು. ಅಂದರೆ ಹಿಂದೆ ಏನು ನೋಡಿದ, ನಾನು ದ್ರಷ್ಟ, ನಾನು ಶ್ರೋತ, ಮಂತ, ವಿಜ್ಞಾತ. ಏನು ಶ್ರೋತ, ದ್ರಷ್ಟ ಅಂದರೆ ಕಣ್ಣಿನಿಂದ, ಶ್ರೋತ ಅಂದರೆ ಕಿವಿಯಿಂದ, ಹೀಗೆ ಒಂದೊಂದು ಇಂದ್ರಿಯಾಭಿಮಾನಿ, ವಕ್ತ ಅಂದರೆ ವಾಕ್ಕುನಿಂದ, ಒಂದೊಂದು ಇಂದ್ರಿಯ, ಒಂದೊಂದು ದೇಹದ ಅವಯವ, ಒಂದೊಂದು ಮನಸ್ಸು, ಬುದ್ಧಿ, ಇವುಗಳನ್ನು ಅಭಿಮಾನ ಪಡುತ್ತಾ ಇದ್ದ. ನೀವು ಯಾರು ಅಂದರೆ ಇವು ಎಲ್ಲವನ್ನು ಸೇರಿಸಿ ಒಬ್ಬನು ಎಂದು ಹೇಳ್ತಾನೆ ಹೇಳಲ್ಲ. ಯಾವುದೋ ಒಂದೊಂದು ಒಂದೊಂದು ಕ್ರಿಯೆಗಳಲ್ಲೇ ಒಂದೊಂದು ಅನುಭವಕ್ಕೆ ಸೀಮಿತವಾಗಿ ಅಭಿಮಾನ ಪಟ್ಕೊಳ್ತಾನೆ. ಒಂದು ನಂತರ ಇನ್ನೊಂದು, ಒಂದೊಂದು ನಂತರ ಇನ್ನೊಂದು. ಹಾಗೆ ಪ್ರಮಾತೃ ಅನೇಕ ರೂಪಗಳನ್ನು ಧರಿಸ್ತಾನೆ, ಅದು ಒಂದು ನಂತರ ಒಂದೇ ತಿಳ್ಕೊಳ್ತಾನೆ, ಒಟ್ಟು ತನ್ನನ್ನು ತಿಳ್ಕೊಳ್ಳಲ್ಲ. ಆದ್ದರಿಂದ ಅವನಿಗೆ ಆತ್ಮ ಎಂಬುದು ಗೊತ್ತಿಲ್ಲ. ಆತ್ಮ ಆಯಾ ಇಂದ್ರಿಯಗಳ ಸಂಬಂಧದಲ್ಲಿ ಇಂದ್ರಿಯ ದೇಹ ಪ್ರಾಣದ ಅಭಿಮಾನವಿರುವ ಸ್ಥಿತಿ ಗೊತ್ತು ಅವನಿಗೆ. ದೇಹಾಭಿಮಾನ, ಇಂದ್ರಿಯಾಭಿಮಾನ, ವಾಗಿಂದ್ರಿಯ ಅಭಿಮಾನ, ಕಣ್ಣಿನ ಅಭಿಮಾನ, ಕಿವಿಯ ಅಭಿಮಾನ, ಹೀಗೆ ಒಂದೊಂದು ಇಂದ್ರಿಯದ ಅಭಿಮಾನದಲ್ಲಿರುವಾಗ ಯಾವ ಪ್ರಪಂಚದ ಜ್ಞೇಯದ ಅನುಭವವಾಗುತ್ತದೋ ಆ ಅನುಭವಿ ಆಗಿದ್ದಾನೆ. ಕರ್ತಭೋಕ್ತ ಜ್ಞಾತ ಅಷ್ಟೇ. ಕರ್ತಭೋಕ್ತ ಜ್ಞಾತವೇ ಮೂರಾಯಿತು ಅಲ್ಲವೇ. ಇನ್ನು ಜ್ಞಾತದಲ್ಲಿ ಮತ್ತೆ ಅನೇಕ, ಕರ್ತೃನಲ್ಲಿ ಅನೇಕ ಕರ್ತಗಳು. ಏಕೆ? ಅನೇಕ ಕರ್ಮ, ಒಂದೊಂದಕ್ಕೂ ಕರ್ಮಕ್ಕೆ ಒಂದೊಂದು ಕರ್ತ ಆಗುತ್ತಾನೆ. ಮತ್ತೆ ಭೋಕ್ತದಲ್ಲಿಯೂ ಸುಖಭೋಕ್ತ, ದುಃಖಭೋಕ್ತ, ಅಪಮಾನಭೋಕ್ತ, ಮಾನಭೋಕ್ತ ಇತ್ಯಾದಿ, ಮತ್ತೆ ಸುಖ ದುಃಖಾದಿ ಅನುಭವಗಳಲ್ಲಿ ಬಗೆ ಬಗೆ ಇವೆ, ಇದು ಇರುತ್ತಾನೆ. ಹೀಗೆ ಒಂದೊಂದು ಅನುಭವವನ್ನು ಅಭಿಮಾನ ಪಡುವವನು ಅಕೃತ್ಸ್ನ ಬಿತ್ತು ಅಲ್ಪಜ್ಞನೇ ಹೊರತು ಪೂರ್ಣ ಜ್ಞಾನಿಯಲ್ಲ, ಪೂರ್ಣ ಆತ್ಮನು ತಿಳಿಯುವವನಲ್ಲ. ಮರಿ ಪೂರ್ಣ ಆತ್ಮನು ಹೇಗೆ ತಿಳಿಯಬೇಕು? ನಾನು ಇಂಥವನು, ಇಂಥವನು, ಇಲ್ಲಿದ್ದೇನೆ, ಹೀಗಿದ್ದೇನೆ ಎಂಬುದು ಬಿಟ್ಟು ಆತ್ಮ ಇತ್ಯೇವ ಉಪಾಸೀತ, ತನ್ನನ್ನು ಏನೆಂದು ತಿಳಿಯಬೇಕು, ಏನೆಂದು ವಿಚಾರ ಮಾಡಬೇಕು ಅಂದರೆ ತಾನು ಎಂದೇ ವಿಚಾರ ಮಾಡಬೇಕು. ನಾನು ಯಾರು ಎಂದು ಮಾಡಬಾರದು. ನಾನು ಅವನು, ನಾನಿವನು, ಆಯಾ ಸಂದರ್ಭದಲ್ಲಿ ಆಯಾ ವ್ಯಕ್ತಿನಾಗ್ತೇನೆ. ಕುಳಿತಿರುವಾಗ ಕುಳಿತಿದ್ದೆ, ನಿಂತಿರುವಾಗ ನಿಂತಿದ್ದೆ, ಮಾತಾಡುವಾಗ ಮಾತಾಡ್ತಾ ಇದ್ದೀನಿ, ನಡೆಯುವಾಗ ನಡೆಯುತ್ತಾ ಇದ್ದೇನೆ. ಇದೆಲ್ಲ ದೇಹೇಂದ್ರಿಯಗಳ ಕ್ರಿಯೆಗಳನ್ನು ಅಭಿಮಾನ ಪಡುವ ಕರ್ತಭೋಕ್ತ ಜೀವ. ಇದು ತನ್ನನ್ನು ಕರ್ತಭೋಕ್ತ ಜೀವ ಅಂದರೆ ಆಯಾ ಸಂದರ್ಭಿಕ ಜೀವ ಎಂದರ್ಥ. ಆಯಾ ದೇಹೇಂದ್ರಿಯಗಳ ಸ್ಥಿತಿಗತಿಗಳಿರುತ್ತವೆ ನೋಡಿ, ಆಯಾ ದೇಹೇಂದ್ರಿಯಗಳ ವಿವಿಧ ಸ್ಥಿತಿಗಳು, ಆಯಾ ವಿವಿಧ ಸ್ಥಿತಿಯನ್ನು ಅಭಿಮಾನ ಪಡುವನಾಗಿದ್ದೆ. ಚಿಕ್ಕ ಯುವಕನಾಗಿರುವಾಗ ನಾನು ಮಗು ಹೇಳ್ತಾನೆ, ಯುವಕ ಹೇಳ್ತಾನೆ, ಮಧ್ಯವಯಸ್ಸು ಹೇಳ್ತಾನೆ, ನಾನು ಮುದುಕ ನಾನು ಅನುಭವಜ್ಞ ಎಂದು ಹೇಳ್ತಾನೆ. ಇದೆಲ್ಲ ಆಯಾ ದೇಹದ ಅವಸ್ಥೆಯನ್ನು ಅಭಿಮಾನ ಪಡುವ ಜೀವ. ಇದು ನಾನಂಥವನು, ನಾನಿಂಥವನು ಎಂಬುದೆಲ್ಲ ದೇಹದ ಗುಣಗಳು, ದೇಹದ ಸ್ಥಿತಿಗಳು, ಸಾಮಾಜಿಕ ಸ್ಥಿತಿಗಳು, ಆರ್ಥಿಕ ಸ್ಥಿತಿಗಳು, ಇವುಗಳನ್ನು ಇಟ್ಕೊಂಡು ನಾನಿಂಥವನು ಎಂದು ಹೇಳ್ತಾ ಇದ್ದಾನೆ. ಇವೆಲ್ಲ ಬಿಟ್ಟು ತಾನು ಅಷ್ಟೆ. ಯಾರು ಎಂಬುದು ಬಿಡು, ನೀನು ಯಾರು ಅಂದರೆ ಯಾರು ಎಂದು ಹೇಳೋಕ್ಕಾಗಬಾರ್ದು. ನಾನು ಅಂಥವನು, ಇಂಥವನು, ಅದು ಇದು ಯಾವುದು ಅಲ್ಲ. ನಾನು ಯಾವ ವರ್ಣ ಅಲ್ಲ, ಯಾವ ಆಶ್ರಮ ಅಲ್ಲ, ನಾನು ಯಾವ ಬ್ರಾಹ್ಮಣ ಕ್ಷತ್ರಿಯಾದಿಗಳು ಅಲ್ಲ, ನಾನು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥಾದಿಗಳು ಸನ್ಯಾಸಿಗಳು ಯಾವುದು ಅಲ್ಲ. ಅಂದರೆ ತನ್ನನ್ನು ಇದು ಎಂದು ಒಂದು ಐಡೆಂಟಿಟಿ ಇಟ್ಕೊಂಡು ಅದಲ್ಲ, ಎಲ್ಲ ಐಡೆಂಟಿಟಿ ಬಿಡಬೇಕು. ಗುರ್ತು, ಗುರ್ತು ಹೇಳ್ತಾರೆ ಐಡೆಂಟಿಟಿ. ತನ್ನನ್ನು ತಾನು ಯಾವುದೋ ಒಂದು ರೂಪವಾಗಿ ಗುರುತಿಸಿಕೊಳ್ತಾ ಇದ್ದ. ಗುರುತಿಸಿಕೊಂಡರೆ ಯು ಬಿಕಮ್ ಸಂಬಡಿ, ಜೀವನಾಗಿ ಬಿಡ್ತಾನೆ. ಇಲ್ಲಿ ಆತ್ಮ ತಾನು ಹೇಗಿದ್ದಾನೋ ಹಾಗಿದ್ದಾನೆ, ಇರವು ಮಾತ್ರ ತಾನು. ನೀನು ಯಾರಾಗಿದ್ದೀವಿ ಅಂದರೆ ಯಾರೆಂಬ ಹೆಸರು ಬೇಡ, ಸುಮ್ಮನೆ ಇರವು, ಸುಮ್ಮನೆ ಹರಿವಷ್ಟೆ, ತಾನು ಅಷ್ಟೆ. ತಾನೆಂಬುದು ಯಾರು, ಏನು, ಹೇಗೆ, ಎಷ್ಟು, ಎಷ್ಟರ ಮಟ್ಟಿಗೆ, ಅದೇನಿಲ್ಲ. ಅದೆಲ್ಲ ಉಪಾಧಿ ಅಧ್ಯಾಸ, ಅದೆಲ್ಲ ದೇಹದ ಇಂದ್ರಿಯದ ಮನಸ್ಸುಗಳ ಅಧ್ಯಾಸ. ಆ ದೇಹ ಇಂದ್ರಿಯ ಗುಣಗಳನ್ನು ಮನಸ್ಸುಗಳನ್ನು ಎಲ್ಲ ಬಿಟ್ಟು ತಾನು ತಾನು ಸ್ವಯಂ ಆಗಿದೆ ಅಷ್ಟೇ, ಇರುವ ಅಷ್ಟೇ. ಅದಕ್ಕೆ ಏನು ಹೆಸರು ಹೇಳೋಕ್ಕಾಗಲ್ಲ. ಎಲ್ಲಿದ್ದಾನೆ ಅದು ಇಲ್ಲ, ಹೇಗಿದ್ದಾನೆ ಇಲ್ಲ,
ಯಾವಾಗ ಇದ್ದಾನೆ ಇಲ್ಲ. ಯಾವಾಗ ಅಂದರೆ ಕಾಲಬುದ್ಧಿ, ಎಲ್ಲಿ ಅಂದರೆ ದೇಶಬುದ್ಧಿ, ಇಲ್ಲಿ ಈಗ ಹೀಗೆ, ಇವೆಲ್ಲದ ಮನುಷ್ಯನನ್ನು ಜೀವ ಮಾಡಿಬಿಡ್ತವೆ. ಅದಲ್ಲ ತಾನು ಅಷ್ಟೇ, ತಾನೆಂಬುದು ಹೇಳಿಕೊಳ್ಳುವುದು ಬೇಡ. ನಾನು ನಾನು ಅಂದರೆ ಮತ್ತೆ ಆ ನಾನು ಬುದ್ಧಿ ಜೀವಭಾವ ಆಗುತ್ತವೆ. ತನಗೆ ಏನು ಹೆಸರಿಡೋಕ್ಕಾಗಲ್ಲ. ಚಿಕ್ಕ ಮಗು ಇರುವಾಗ, 2-3 ವರ್ಷ ಮಗು, ನಮ್ಮದೇ ಚಿಕ್ಕಂದಿನ ವಯಸ್ಸು ನೋಡಿಕೊಂಡು ನಾವು ಹಿಂದಿನದು ನಮ್ಮ ಅನುಭವಗಳನ್ನು ನೆನಪಿಸಿಕೊಂಡರೆ, ನಾವೊಂದು 10 ವರ್ಷ 18 ವರ್ಷ ಹುಡುಗ ಇರುವಾಗ ನೆನಪಿರುತ್ತದೆ, ಇನ್ನೂ ಕೆಳಗೆ ಇನ್ನೂ ಹಿಂದಕ್ಕೆ ಹೋದರೆ ನೆನಪಿರುತ್ತದೆ, ಇನ್ನೂ ಚಿಕ್ಕಂದಿನಲ್ಲಿ 1-2 ಘಟನೆಗಳು ನೆನಪಿರುತ್ತೆ, ಇನ್ನೂ ಕೆಳಗೆ ಹೋದರೆ ಬ್ಲ್ಯಾಂಕ್ ಆಗುತ್ತದೆ. ನಾನು ಇಂಥವನು ಯಾವುದೂ ಇಲ್ಲ ಅಂದರೆ ಅರ್ಥವೇನು? ಯಾವ ಹೆಸರು ನಾನು ಇಂಥವನು ಅದು ಇದು ಏನು ಹೇಳೋಕ್ಕಾಗದೇ ಇರುವ ಆತ್ಮ, ಏನು ಹೇಳೋಕ್ಕಾಗಲ್ಲ. ಚಿಕ್ಕದನದಲ್ಲಿರುವಾಗ ನೀವು ಹೇಗಿದ್ದೀವಿ ಹೇಳು, ನಿಮಗೇನು ನೆನಪೇ ಆಗಲ್ಲ. ಏಕೆ? ಅಲ್ಲಿ ನಾನು ಇಂಥವನು ಹೀಗೆ ಅದು ಮಾಡಿದೆ ಇದು ಮಾಡಿದೆ ಇದು ಅನುಭವಿಸಿದೆ ಯಾವ ಥಾಟ್ ಇಲ್ಲ. ಅದರಿಂದ ಆ ಥಾಟ್ಗಳೆಲ್ಲ ಬಿಟ್ಟು ಯಾವನಿರುತ್ತಾನೋ ಅದು ಆತ್ಮ. ಆತ್ಮ ಇತ್ಯೇವ ಉಪಾಸೀತ. ಇದು ಒಳ್ಳೆಯ ಒಳ್ಳೆಯದು ವಿಷಯ. ಈ ಮಂತ್ರ ಕೇವಲ ಎಚ್ಚರದಲ್ಲೇ ಇರುವವನಿಗೆ ಪ್ರಪಂಚ ಜೀವಭಾವ ಬಿಡಿಸಿ ಬ್ರಹ್ಮಾತ್ಮನನ್ನು ತಿಳಿಸುತ್ತಾಯಿದೆ. ಮನುಷ್ಯನಿಗೆ ಸೃಷ್ಟಿ ಆದಿಯಲ್ಲಿ ಇದೇ ಬೃಹದಾರಣ್ಯ ಒಂದು ಮಂತ್ರ ಹೇಳ್ತದೆ. ಇದಕ್ಕಿಂತ ಹಿಂದಿನ ಮಂತ್ರ, ಮನುಷ್ಯ ಹುಟ್ಟಿದಾಗ, ಐ ಮೀನ್ ಈಶ್ವರ ಜಗತ್ತು ಸೃಷ್ಟಿ ಮಾಡಿದಾಗ ಮೊಟ್ಟ ಮೊದಲು ತಾನು ಎಂದು ಹೇಳಿ ಮೊದಲು ಹುಟ್ಟುತ್ತಾನೆ. ಹುಟ್ಟಿದ ನಂತರ ನಾನು ಎಂದು ಹೇಳ್ತಾನೆ. ಹೇಳಿ ನಾನು ಇವನು ಎಂದು ಹೇಳುವಕ್ಕೆ ಹೋಗ್ತಾನೆ. ನಾನಿಂಥವನು, ನಾನಿವನು. ಆ ಇವನು ಎಂದು ಹೇಳುವಕ್ಕೆ ಮುಂಚೆ ತಾನಿತ್ತಂತೆ. ಅದು ಹೇಗಿತ್ತು? ಸೃಷ್ಟಿಯಾದಿಯಲ್ಲಿ ಬ್ರಹ್ಮದೇವ ಹೇಗಿದ್ದ ಅಂದರೆ, ನಾವು ನಿದ್ದೆ ಹೋಗಿ ಎಚ್ಚರಗೊಂಡವನು, ನಿದ್ದೆ ಹೋಗಿ ಎಚ್ಚರಕ್ಕೆ ಬಂದವನು, ಏನಾಗುತ್ತದೆ? ಮೊದಲನೆಯ ಕ್ಷಣ ಒಂದು ಎಚ್ಚರ ಅರಿವಿರುತ್ತದೆ. ಎಚ್ಚರ ಅರಿವಿನಲ್ಲಿ ನಾನು ಮನುಷ್ಯ ಆ ಥಾಟೇನಿಲ್ಲ, ನಾನು ನನ್ನ ಹಾಗೆ ಮಿಕ್ಕವರು ಏನಿಲ್ಲ, ಸುಮ್ಮನೆ ಒಂದು ಅರಿವಿದೆ, ಜಸ್ಟ್ ಅರಿವು. ನಿದ್ದೆ ಹೋಗುವಾಗಲೂ ಅಷ್ಟೇ, ನಾನು ಜಗತ್ತು ಇದು ಇದು ಎಲ್ಲ ಬಿಟ್ಟಾಗ ನಿದ್ದೆಗೆ ಮುಳುಗಿ ಹೋಗುವಕ್ಕೆ ಮುಂಚೆ ಏನಿರುತ್ತದೆ? ನಾನು ಯಾರು ಎನ್ನುವುದೇ ತನ್ನ ಕುರಿತು ತನಗೊಂದು ನೆನಪಿರಲ್ಲ, ಸುಮ್ಮನೆ ಒಂದು ಅರಿವಿರುತ್ತದೆ ಅಷ್ಟೇ. ಆ ಅರಿವು ನಂತರ ಮರುಕ್ಷಣ ಅಂದರೆ ಉತ್ತರ ಕ್ಷಣದಲ್ಲಿ ನಾನು ಇಂಥವನು ಎಂದು ಬಂದು ಬಿಡ್ತಾನೆ. ನಾನು ಎಂದಿರುವಕ್ಕಿಂತ ಕೇವಲ ಅರಿವಿರುತ್ತದೆ, ತಾನೇ ಇರುತ್ತಾನೆ. ಆ ತನಗೆ ಮಿಕ್ಕದ ಸೇರಿಸಿಬಿಡ್ತಾನೆ. ಅವನು ಇವನು ಅದು ಇದು ಅಂಥವನು ಇಂಥವನೆಂದು ಸೇರಿಸಿಬಿಡ್ತಾನೆ. ನಾನು ಇವನು ಅವನು ಅಂಥವನು ಇಂಥವನೆಂದು ಸೇರಿಸುವಕ್ಕೆ ಮುಂಚೆ ಎಚ್ಚರಗೊಂಡ ಮೊದಲನೆಯ ಕ್ಷಣ ಎಚ್ಚರ. ಎಚ್ಚರ ಅಂದ್ರೇನು? ಅರಿವು. ಅರಿವು ಮಾತ್ರ ಇರುತ್ತದೆ, ಅರಿವಿನಲ್ಲಿ ಯಾವ ಹೆಸರೇ ಇಲ್ಲ. ಅದು ಬೃಹದಾರಣ್ಯಕದಲ್ಲಿ ಹೇಳ್ತದೆ, ಅದನ್ನು ಆತ್ಮ ಎಂದು ಉಪಾಸನೆ ಮಾಡಬೇಕು ಅಂದರೆ ಆ ಆತ್ಮ ಇಟ್ಕೊಳ್ಳಬೇಕು. ಹೇಳ್ತಾನೆ, ಆತ್ಮ ಇತ್ಯೇವ ಉಪಾಸೀತ ಅತ್ರ ಹೇತೆ ಸರ್ವೆ ಏಕೆ ಸರ್ವೇ ಏಕಂ ಭವಂತಿ. ಅತ್ರ ಏತೆ ಸರ್ವೇ ಏಕೀ ಭವಂತಿ ಅಂದರೆ ಅಲ್ಲಿ ನಾನು ತಾನು ಇದ್ದಾನೆ, ನಾನು ಎಂಬ ಹೆಸರಿಲ್ಲ, ವ್ಯಕ್ತಿ ಇಲ್ಲ. ನೋಡಿ, ದೇಹ ಇಂದ್ರಿಯ ಮನಸ್ಸುಗಳ ಒಂದೊಂದು ಐಡೆಂಟಿಟಿ ಬಿಟ್ಟು ಬಿಟ್ಟರೆ ತಾನೇನಾಗುತ್ತಾನೆ? ಒಟ್ಟು ಎಚ್ಚರ ಅವಸ್ಥೆಯನ್ನು ತಿಳಿಯುವವನು ಎಲ್ಲಿರುತ್ತಾನೆ? ಲೌಕಿಕವು ಮಿಕ್ಕದು ನಾನು ಅದಲ್ಲ ಇದಲ್ಲ ಇದೆಲ್ಲ ಬಿಟ್ಟರೆ ಸ್ಟಿಲ್ ಒಂದು ವ್ಯಕ್ತಿ ಎಂದು ಭಾವ ಇರುತ್ತದೆ. ನಾನು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನಗಳೆಲ್ಲ ಬಿಟ್ಟರೆ ವ್ಯಕ್ತಿತ್ವವೂ ಇರಲ್ಲ, ಅರಿವು ಇರುತ್ತದೆ. ವ್ಯಕ್ತಿ ಅಲ್ಲದ ಅರಿವು ಅಂದರೆ ಪ್ರಮಾತೃ ಅಲ್ಲದ ಅರಿವು, ಪ್ರಮಾತೃ ಅಲ್ಲದ ಅರಿವು ಅಂದರೆ ಒಟ್ಟು ಎಚ್ಚರ ಅರಿವಾಗುತ್ತದೆ. ಕೆಲವೊಮ್ಮೆ ಏನಾಗುತ್ತದೆ, ಕರ್ತ ಭೋಕ್ತ ನಾನು ಅದು ಇದು ಎಂದು ಹೆಸರು ಬಿಡುತ್ತಾನೆ, ವ್ಯಕ್ತಿತ್ವ ಮಾತ್ರ ಇರುತ್ತದೆ. ನೋಡಿ, ವ್ಯಕ್ತಿತ್ವ ಅಂದರೆ ಏನಂದರೆ ತಾನು ಎಂಬುದು ಒಂದು ವ್ಯಕ್ತಿ ಅಂದಿರುತ್ತದೆ. ನೀನು ಯಾರಪ್ಪ ಅಂದರೆ ಯಾರು ಹೇಳೋಕ್ಕಾಗಲ್ಲ, ಬಟ್ ಒಂದು ವ್ಯಕ್ತಿತ್ವ ಇರುತ್ತದೆ. ಇದೇಕೆ ಸೂಕ್ಷ್ಮ ವ್ಯತ್ಯಾಸ ಅಂದರೆ, ದ್ವೈತಿಗಳು ವಿಶಿಷ್ಟ ದ್ವೈತಿಗಳು, ಕರ್ತೃಭೋಕ್ತೃ ಅಭಿಮಾನ ಕಡಿಮೆ ಮಾಡ್ತಾರೆ, ಪ್ರಮಾತೃತ್ವ ಮಾತ್ರ ಇಟ್ಕೊಳ್ತಾರೆ. ಭೋಕ್ತೃತ್ವ ಅಭಿಮಾನ ಅಂದರೆ ಏನು? ಮಿಕ್ಕ ಲೌಕಿಕರ ಅಭಿಮಾನ, ನಾನಂಥವನು ಇಂಥವನು ಹೆಚ್ಚಿನವನು ಕಡಿಮೆಯವನು ಎಂದು ಈ ಅಭಿಮಾನವೆಲ್ಲ ಬಿಡ್ತಾರೆ. ಬಟ್ ವ್ಯಕ್ತಿ ಅರಿವು ಎಂಬುದು ವ್ಯಕ್ತಿ ಅರಿವೆ ಎಂದು ಹೇಳ್ತಾರೆ. ಅರಿವನ್ನು ಸಮಷ್ಟಿ ಅರಿವು ಮಾಡಲ್ಲ, ವ್ಯಕ್ತಿ ಅರಿವೆ ಇಟ್ಕೊಳ್ತಾರೆ. ಅಂದರೆ ಮಿಕ್ಕ ಸಾಮಾಜಿಕ ಅಭಿಮಾನಗಳು ಆಸ್ತಿಗಳು ಮಮಕಾರಗಳು ಬಿಡುತ್ತಾರೆ, ಬಟ್ ನಾನೆಂಬ ವ್ಯಕ್ತಿ ಮಾತ್ರ ಬಿಡಲ್ಲ, ಪ್ರಮಾತೃತ್ವ ಮಾತ್ರ ಬಿಡಲ್ಲ.
ಅದು ಇಲ್ಲಿ ಆ ಪ್ರಮಾತೃತ್ವವು ಪ್ರಪಂಚ ಸಂಬಂಧದಲ್ಲೇ, ಪ್ರಪಂಚ ಸಂಬಂಧವು ಬಿಟ್ಟಾಗ ಒಂದೇ ಅರಿವಿರುತ್ತದೆ. ಆ ಅರಿವಿಗೆ ಯಾವುದೇ ಗೊತ್ತಾಗಲಿ, ಅರಿವಿರುತ್ತದೆ, ಯಾವುದು ಗೊತ್ತಾಗ್ತಾ ಇದೆ ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಅರಿವು ಒಂದು ವ್ಯಕ್ತಿ ಅಲ್ಲ. ಇಲ್ಲಿ ಆತ್ಮ ಇತ್ಯವ ಉಪಾಸೀತ ಅಂದರೆ ಒಂದು ಅರಿವು ವ್ಯಕ್ತಿತ್ವವಿಲ್ಲದ ಅರಿವು. ಏಕೆಂದರೆ ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಡಿಸಿದ್ದರೆ ವ್ಯಕ್ತಿಯಾಗಿ ಉಳಿಯಲ್ಲ, ಆ ಅರಿವು ಅನಂತರಿವು ಆಗಿಬಿಡ್ತದೆ. ನೋಡಿ, ಅದು ಗಮನಿಸಿ. ಅದರಿಂದ ಆತ್ಮ ಇತ್ಯವ ಉಪಾಸೀತ ಎಂದು ತಿಳ್ಕೊಳ್ಳಬೇಕು. ಆತ್ಮ ಅಂದರೆ ಹೆಸರಿಲ್ಲದ ಅರಿವು ಎಂದರ್ಥ. ಆತ್ಮ ಎಂಬುದು ಒಂದು ಹೆಸರಲ್ಲ, ನಾನೆಂಬುದು ಒಂದು ವೃತ್ತಿ. ಆತ್ಮ ಎಂಬುದು ವೃತ್ತಿ ಅಲ್ಲ. ನಾನು ಅಂದರೆ ತನ್ನ ಕುರಿತು ಒಂದು ವೃತ್ತಿ ಬರುತ್ತದೆ, ನಾನು ಎಂಬ ವೃತ್ತಿ. ಇದು ಎಂಬ ವೃತ್ತಿ ಹೇಗಿರುತ್ತದೋ ನಾನು ಎಂಬ ವೃತ್ತಿ ಇರುತ್ತದೆ. ಆತ್ಮ, ಆತ್ಮಕ್ಕೆ ನಾನು ಎಂಬ ವೃತ್ತಿ ಇಲ್ಲ. ನಾನೆಂಬ ಹೆಸರಿಕೆ ಸಿಗದೆ, ನಾನೆಂಬ ಹೆಸರಿಕೆ ತಲುಪದೇ ಇರುವ, ಅದನ್ನು ಏನು ಹೆಸರು ಹೇಳೋಕ್ಕಾಗಲ್ಲ. ತನ್ನಿದ್ದೆಯಲ್ಲಿರುತ್ತದೆ ನೋಡಿ, ತನ್ನಿದ್ದೆಯಲ್ಲಿರುವುದಕ್ಕೆ ನಾನು ಎಂದು ಹೆಸರಿಡಬಹುದಾ? ಇಲ್ಲ, ಆ ಅನುಭವದಲ್ಲಿ ಇರಲಿಲ್ಲ. ತನ್ನಿದ್ದೆಯಲ್ಲಿ ನಾನು ನಾನು ಎಂಬ ವೃತ್ತಿ ಇತ್ತ? ಇರಲಿಲ್ಲ. ಎಚ್ಚರಕ್ಕೆ ಬಂದ ನಂತರ ಅದಕ್ಕೆ ನಾನು ಎಂದು ಹೆಸರಿಡ್ತೀನಿ. ಆದರೆ ತನ್ನಿದ್ದೆಯಲ್ಲಿ ಯಾವ ನಾನೆಂಬ ಹೆಸರೇ ಇಲ್ಲ, ಹೆಸರಿಲ್ಲದ ಅಷ್ಟೇ. ಅದು ತಾನು ಸ್ವಯಂ ಸಿದ್ಧ. ಆ ಆತ್ಮಯನ್ನು ತನ್ನನ್ನು ಅದು ಮಾತ್ರ ಎಂದು ತಿಳ್ಕೊಳ್ಳಬೇಕು. ನಾನು ಅಂಥವನು ಇಂಥವನು ಹೆಸರಿಟ್ಟರೆ ನೀನು ಪ್ರಮಾತೃ ಆಗಿಬಿಡ್ತೀವಿ, ಕರ್ತೃಭೋಕ್ತ ಆಗಿಬಿಡ್ತೀವಿ. ನನ್ನನ್ನು ಹೆಸರಿಡಕ್ಕಾಗದ ತಾನು, ತಾನು ಎಂಬುದು ಆತ್ಮ ಅಂದರೆ ಯಾವ ಹೆಸರಿಡಕ್ಕಾಗದ ತಾನು. ಆತ್ಮ ಇತ್ಯೇವ ಉಪಾಸೀತ ಅತ್ರ ಹೇತೇ ಸರ್ವ ಏಕೀ ಏಕಂ ಭವಂತಿ. ಅಲ್ಲಿ ಏತೇ ಸರ್ವೆ, ಅಲ್ಲಿ ಈ ಮಿಕ್ಕ ವೈಯಕ್ತಿಕ ನಾನದು ನಾನಿದು, ನಾನು ಕುಳಿತಿದ್ದೆ ನಿಂತಿದ್ದೆ ಮಾತಾಡ್ತಿದ್ದೆ ಊಟ ಮಾಡ್ತಿದ್ದೆ, ಆ ವೈಯಕ್ತಿಕ ಭಾವಗಳಿತ್ತಲ್ಲ, ಆ ವೈಯಕ್ತಿಕ ಭಾವಗಳು ಅಭಿಮಾನಗಳು ಗುರುತುಗಳೆಲ್ಲ ತನ್ನಲ್ಲೇ ಕರಗಿ ಹೋಗುತ್ತವೆ. ಏಕೀಭವಂತಿ ಅಂದರೆ ಅರ್ಥವೇನು? ಅವೆಲ್ಲ ಸೇರ್ಕೊಂಡು ಅಲ್ಲಿ ಇರುತ್ತವೆ ಎಂದಲ್ಲ, ಎಲ್ಲ ಕರಗಿ ಹೋಗುತ್ತವೆ. ಇಲ್ಲ, ತನ್ನನ್ನು ಒಂದು ವ್ಯಕ್ತಿಯಾಗೆ ನೋಡಲ್ಲ, ತನ್ನನ್ನು ವ್ಯಕ್ತಿಯಾಗಿ ನೋಡಲ್ಲ. ಸಿ, ಒಟ್ಟು ಎಚ್ಚರ ಅವಸ್ಥ ಅಂದರೆ ಮಿಕ್ಕ ಜೀವನನ್ನು ನೋಡುವಾಗ ಎಲ್ಲಿರ್ತಾನೆ? ಆ ಮಿಕ್ಕ ಜೀವರು ಬೇರೆ ಇರಲ್ಲ, ತಾನೇ. ಎಲ್ಲರೂ ತನ್ನಲ್ಲೇ, ಮಿಕ್ಕ ಜೀವರೆಲ್ಲ ತನ್ನಲ್ಲೇ ಹೇಗೆ ಏಕವಾಗ್ತಾರೆ ಇಲ್ಲಿ ಗಮನಿಸಿ ನೋಡಿ. ನಾನು ಇನ್ನೊಬ್ಬ ಜೀವರನ್ನು ನೋಡ್ತೀನಿ ಅಂದರೆ ಇನ್ನೊಬ್ಬ ಜೀವ ಕಂಡು ಬರ್ತಾನ? ಇನ್ನೊಬ್ಬ ಜೀವರು ಕಂಡು ಬರ್ತಾರ? ಹೌದು ಅಂತ ಹೇಳ್ತಾರೆ. ಹೇಗೆ ನೋಡೋಣ. ಇನ್ನೊಬ್ಬ ಜೀವರಿದ್ದಾರ? ಇನ್ನೊಬ್ಬರೆಂದರೆ ಏನು ಕಂಡು ಬರ್ತಾ ಇದ್ದಾರೆ? ಅವರ ಶರೀರ ಕಂಡು ಬರ್ತದೆ, ಅವರ ಕೈಕಾಲುಗಳು, ನಡೆದರೆ ನಡೆಯುವುದು, ಮಾತಾಡಿದರೆ ಮಾತಾಡುವೆ, ಅಂದರೆ ಶರೀರದ ಎಂದು ಅಳಗಾಟನ ಮೂಮೆಂಟ್ಗೆ ನೇಳ್ತಾರೆ, ಚಲನ, ಶರೀರದ ಚಲನೆ ಕಂಡು ಬರ್ತದೆ ಅಷ್ಟೇ ಅಲ್ಲ. ಈ ಅವರು ಮಾತಾಡಿದ್ದರೆ ಏನಾಗುತ್ತದೆ? ಅವರ ಒಳಗೆ ಏನೋ ಅಭಿಪ್ರಾಯವಿದೆ ಎಂದು ಮನಸ್ಸು ಗೊತ್ತಾಗ್ತದೆ. ಮನಸ್ಸು ಕಣ್ಣಿಗೆ ಕಂಡು ಬರಲ್ಲ, ಆದರೂ ಅವರು ಮಾತುನಿಂದ ನಡತೆಯಿಂದ ವಸ್ತುಗಳಿಂದ, ಇಲ್ಲಿ ಕುಳಿತಿದ್ದಾನೆ ಇಲ್ಲಿ ಕುಳಿತಿದ್ದಾನೆ, ಕೈಯಿಂದ ಕರೆಯುತ್ತಾನೆ, ಹೇಗೆ ಮಾತಾಡ್ತಾನೆ, ಕೈಯಿಂದ ಏನು ಹೇಳ್ತಾರೆ ಇದಕ್ಕೆ, ಸಂಜ್ಞೆ ಹೇಳ್ತಾರೆ, ಸಂಜ್ಞೆಗಳಿಂದ ತೋರಿಸುವುದರಿಂದ, ಸಂಜ್ಞೆಗಳಿಂದ ತೋರಿಸುವುದರಿಂದ ಗೊತ್ತಾಗ್ತದೆ ಏನು ಅವರಿಗೇನೋ ಈ ಶರೀರಕ್ಕಿಂತ ಒಳಗೆ ಒಂದು ಮನಸ್ಸಿದೆ ಎಂದು ಗೊತ್ತಾಗ್ತದೆ. ನಾವೇನೋ ಬೈದರೆ ಮುಖ ಸೀರಿಯಸ್ ಮಾಡ್ಕೊಳ್ತಾರೆ, ಓ ಅವರಿಗೆ ಮನಸ್ಸು ಗಾಯವಾಯಿತು. ಇಲ್ಲಾಂದರೆ ಅವ್ರು ನಗುತ್ತಾ ಇದ್ದರೆ ಮನಸ್ಸು ಸಂತೋಷವಿದೆ. ಅಂದರೆ ಏನು, ಹೊರಗಿನ ಶರೀರದ ಸಂಜ್ಞೆಗಳಿಂದ ಒಳಗೆ ಅವನು ಸಂತೋಷವಾಗಿದ್ದಾನೆ, ಬೇಜಾರು ಮಾಡಿಕೊಂಡ, ಡಿಪ್ರೆಸ್ ಆಗಿದ್ದ, ಕೋಪ ಮಾಡಿಕೊಂಡ, ಅಂದರೆ ಒಳಗಿನ ಮನೋಭಾವಗಳು ಗೊತ್ತಾಗ್ತಾಯಿ ಅಲ್ಲವೇ. ಅಂದರೆ ಅವರಿಗೆ ಮನಸ್ಸಿದೆ ಎಂಬುದು ಪ್ರತ್ಯಕ್ಷವಾಗಿ ಗೊತ್ತಾಗಲ್ಲ, ಅನುಮಾನ ಮಾಡ್ತೀವಿ. ಆಯಿತು, ಅಂದರೆ ದೇಹ ನೋಡ್ತೀವಿ, ದೇಹವೇನೋ ಪ್ರತ್ಯಕ್ಷವಾಗಿ ನೋಡ್ತೀವಿ, ದೇಹದ ಚಲನೆಗಳು ಪ್ರತ್ಯಕ್ಷವಾಗಿ ನೋಡ್ತೀವಿ, ದೇಹದ ಒಳಗಿರುವ ಮನಸ್ಸು, ಮನಸ್ಸು ಬೇಜಾರಾಗಿದೆಯಾ ಸಂತೋಷವಾಗಿದೆಯಾ ಹೇಗಿದೆ ಎಂಬುದು ಅವರ ನಡತೆ ಮಾತು ಹೊರಗಿನ ಸಂಜ್ಞೆಗಳಿಂದ ಒಳಗಿನ ಮನಸ್ಸು ಗೊತ್ತಾಗ್ತದೆ ಅಷ್ಟೇ. ಅಂದರೆ ದೇಹ ಮನಸ್ಸು ಎರಡು ಗೊತ್ತಾಯಿತು. ಈ ಎರಡನ್ನು ದಾಟಿ ಹೋದರೆ, ಮನಸ್ಸು ಬುದ್ಧಿ ದಾಟಿ ಹೋದರೆ, ಅವನ ನಾನು ಅಂದ್ಕೊಂಡೇ ಅದು ನಮಗೆ ಗೊತ್ತಾಗ್ತದೆ? ಗೊತ್ತೇ ಆಗಲ್ಲ. ಅಂದರೆ ಏನು,
ಅದು ನಾನು ಎಂಬುದು ನಾನು ಒಬ್ಬ ವ್ಯಕ್ತಿ ಇದ್ದಾನೆ, ಅದಕ್ಕೋಸ್ಕರ ಅವರು ನಾನು ಎಂಬುದು ತಿಳ್ಕೊಂಡಬಹುದು ಎಂದು ನಮ್ಮ ಕಲ್ಪನೆ ಹೊರತು ಅವರ ನಾನು ಅನುಭವ ಎಲ್ಲರೂ ತನ್ನನ್ನು ತಾನು ನಾನು ನಾನು ಎಂದು ಇಟ್ಕೊಳ್ತಾನೆ. ಅದು ನಮಗೆ ಗೊತ್ತಾಗ್ತದೆ. ನಾನು ಒಬ್ಬ ವ್ಯಕ್ತಿಯನ್ನು ನೀನು ಬಾ, ನೀನಿಲ್ಲಿ ಕುಳಿತಿದ್ದೀವಿ, ನೀನೆಲ್ಲಿ ಹೋಗಿದ್ದೀವಿ, ನೀನು ಎಂದು ಹೇಳ್ತೀನಿ. ಎದುರಾಗಿ ಕುಳಿತಿರುವ ವ್ಯಕ್ತಿಯನ್ನು ನೀನು ಎಂದು ಹೇಳಿದ್ದರೆ ಆ ವ್ಯಕ್ತಿ ಏನು ಹೇಳುತ್ತಾನೆ? ನೀನು ನೀನು ಎಂದು ಮಾತಾಡ್ತಾನ? ಹೇಳಲ್ಲವಲ್ಲ. ಅಂದರೆ ನೀನು ಎಂದು ಹೇಳಿರುವ ಮಾತು ಇನ್ನೊಬ್ಬ ವ್ಯಕ್ತಿ ಸೈಡ್ನಿಂದ ಇಟ್ಟಿರುವ ಹೆಸರೇ ಹೊರತು ತನ್ನನ್ನು ತಾನು ನೀನು ಎಂದು ತಿಳ್ಕೊಳ್ತಾನ? ಅಂದರೆ ತನ್ನ ಮೇಲೆ ತನಗೆ ನೀನು ಎಂಬ ವೃತ್ತಿ ಇರುತ್ತದೆ, ಪ್ರತ್ಯಯ ಇರುತ್ತದೆ, ಇರಲ್ಲ. ಇದು ಪುಸ್ತಕ ಎಂದು ಹೇಳಿಟ್ಟರೆ ನಾವು ಪುಸ್ತಕ ಎಂದು ಹೇಳಿದ್ದೇವೆ ಹೊರತು ಪುಸ್ತಕಕ್ಕೆ ನಾನು ಪುಸ್ತಕ ಎಂದು ವೃತ್ತಿ ಇರುತ್ತದೆ? ಇದು ಗೋಡೆಗೆ ನಾನು ಗೋಡ ಎಂದು ವೃತ್ತಿ ಇರುತ್ತದೆ? ಇದು ಗೋಡ ಎಂದು ನಾವಿಟ್ಟಿದ್ದೇವೆ ಹೆಸರು. ಅಂದರೆ ಇದು ಗೋಡ ಹೀಗಿರುತ್ತದೆ ಎಂದು ನಾವು ಹೆಸರಿಟ್ಟಿದ್ದೀವಿ. ಗೋಡೆಗೂ ಗೊತ್ತಾ ನಾನು ಹೀಗಿದ್ದೇನೆ ಎಂಬುದು? ಇಲ್ಲ, ಇಲ್ಲ ಅಲ್ಲವೇ. ಚಿಕ್ಕ ಮಗುವಿಗೆ ಈ ಚಿಕ್ಕ ಮಗು ಎಂದು ನಾವಿಟ್ಟಿದ್ದೇವೆ. ಚಿಕ್ಕ ಮಗುವಿಗೆ ನಾನು ಸಣ್ಣ ಮಗು ಎಂದು ಮಗುಕಿರುತ್ತದೆ? ವೃತ್ತಿ ಇಲ್ಲ. ಅಂದರೆ ನಮಗೆ ಕಂಡು ಬರುವುದು ಹೇಗೆ? ಒಂದು ದೇಹ ಕಂಡು ಬರುತ್ತದೆ. ದೇಹದ ಹಿಂದೆ ಕೆಲವೊಮ್ಮೆ ಮಾನಸಿಕ ವೃತ್ತಿಗಳು, ಭಾವನೆಗಳು ಕಂಡು ಬರುತ್ತವೆ. ಅದು ದಾಟಿದ್ದರೆ ಅರಿವು ಇದೆ, ಜೀವನಿದ್ದಾನಲ್ಲ. ಹೌದು, ಜೀವನಿದ್ದಾನೆ. ಜೀವ ಅಂದರೆ ಯಾರು? ಅರಿವು. ಆ ಅರಿವು ನೋಡು. ಅರಿವು ನೋಡೋಕ್ಕಾಗಲ್ಲ. ದೇಹ ಬಿಡು, ಮನಸ್ಸು ಬಿಡು, ಅರಿವು ನನ್ನ ಅರಿವಿಗೆ ಗೊತ್ತಾಗಲ್ಲ. ಏಕೆ? ಅರಿವು ಇನ್ನೊಂದು ಅರಿವನ್ನು ನೋಡಲ್ಲ. ಅದು ಅರಿವಿಗೆ ಗೊತ್ತಾಗಿಬಿಟ್ಟರೆ ಅದು ವಿಷಯವಾಗುತ್ತದೆ, ಅರಿವಾಗಲ್ಲ. ವಿಷಯವು ಗೊತ್ತಾಗ್ತದೆ, ಅರಿವು ಗೊತ್ತಾಗಲ್ಲ. ಏಕೆ? ಅರಿವು ತಾನೇ ಒಂದೇ ಅರಿವು. ಅರಿವಿನಲ್ಲಿ ಎರಡು ಅರಿವುಗಳಿರಲ್ಲ. ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲ್ಲ. ಹಾಗೆ ಒಂದರಿವು ಇನ್ನೊಂದರಿವು, ಅಸಲು ಒಂದು ಇನ್ನೊಂದು, ಇನ್ನೊಂದರಿವು ಹೇಗೆ ಗೊತ್ತಾಗ್ತದಪ್ಪ? ಇನ್ನೊಂದರಿವು ಎನ್ನುವುದೇ ಕಲ್ಪನಾ. ಇನ್ನೊಂದರಿವು ಎನ್ನುವುದು ನಮ್ಮ ಊಹಾ ಆಗುತ್ತದೆ ಹೊರತು, ಊಹೆ ಆಗುತ್ತದೆ ಹೊರತು ಇನ್ನೊಂದರಿವು ಯಾರಿಗೆ ಅನುಭವದಲ್ಲಿಲ್ಲ. ಆದ್ದರಿಂದ ಅವರ ದೇಹ ಗೊತ್ತಾಗ್ತದೆ, ದೇಹ ಬಿಡಿಸು. ಮನಸ್ಸು ಗೊತ್ತಾಗ್ತದೆ, ಮನಸ್ಸು ಬಿಡಿಸು. ಒಳಗೆ ಏನಿರ್ತದೆ? ಇದು ಬಿಟ್ಟಾಗ ಯಾವುದು ಉಳಿಯುತ್ತದೋ ಅದು ತಾನೇ. ತನ್ನ ಅರಿವನ್ನೇ ಅಲ್ಲಿ ನೋಡ್ತಾ ಇದ್ದಾನೆ. ಕನಸಿನಲ್ಲಿ ನೋಡಿ, ನಾನಿದ್ದೇನೆ ಕನಸು, ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ ಅಲ್ಲವೇ. ಆ ಮಿಕ್ಕ ಜೀವರಿಗೆ ದೇಹ ಇದೆ, ದೇಹ ಬಿಡಿಸು. ಊಹ ಇದೆ, ಮನಸ್ಸು ಇದೆ. ಮನಸ್ಸಿದೆ ಎಂದು ನಮಗೇನು ಗೊತ್ತು? ಇದು ಇರಬಹುದು ಎಂದು ನಾವು ಕಲ್ಪನೆ ಮಾಡ್ತಾ ಇದ್ದೀವಿ. ಅದು ಬಿಡಿಸು, ಏನಾಗುತ್ತದೆ? ಅವರ ಆತ್ಮ ಯಾರು? ಒಟ್ಟು ಕನಸಿನ ಅವಸ್ಥೆಯನ್ನು ನೋಡುವ ಈ ಎಚ್ಚರಗೊಂಡ ಸಾಕ್ಷಿ ಇದ್ದಾನಲ್ಲ, ಇವನೇ ಈ ಕನಸಿನಲ್ಲಿರುವ ನನಗೆ, ಆ ಕನಸಿನಲ್ಲಿರುವ ನೀನು, ನಾನು ನೀನು ಇಬ್ಬರಿಗೆ ಹಿಂದೆ ಇರುವುದು ಒಂದೇ ಸಾಕ್ಷಿ, ಕನಸಿನ ಸಾಕ್ಷಿ ಅಲ್ಲವಾ? ಒಬ್ಬನೇ ಕನಸಿನ ಸಾಕ್ಷಿ. ಕನಸಿನಲ್ಲಿರುವ ನಾನು ಬುದ್ಧಿಗೆ, ಕನಸಿನಲ್ಲಿರುವ ನೀನು ಬುದ್ಧಿಗೆ, ನಾನು ಬುದ್ಧಿ ನೀನು ಬುದ್ಧಿ ಎರಡು ಬುದ್ಧಿಗಳಿಗೆ ಆಧಾರವಾಗಿರುವುದು ಒಂದೇ ಸಾಕ್ಷಿ. ಅರಿವು ಒಂದೇ, ಅರಿವಿನಲ್ಲಿ ಎರಡು ಅರಿವುಗಳಿಲ್ಲ ಅಲ್ಲವೇ. ಉದಾಹರಣೆ ನೋಡಿ, ನಾನು ಕುಳಿತಿರುವ ಜಾಗ ಇಲ್ಲಿ ಆಕಾಶ, ನೀನು ಕುಳಿತಿರುವ ಜಾಗ ಆಕಾಶ. ನೀನು ಪಕ್ಕಕ್ಕೆ ಬಿಡು, ನಾನು ಪಕ್ಕಕ್ಕೆ ಹೋಗು, ಇಬ್ಬರಿಗೆ ಏನಾಗ್ತದೆ? ಆಧಾರವಾಗಿ ಒಂದೇ ಆಕಾಶ. ಆಕಾಶಗಳು ಎರಡಿದೆಯಾ? ನೀವು ಕುಳಿತಿರುವಾಗ ನೀವು ಕುಳಿತಿರುವ ಜಾಗ, ನಾನು ಕುಳಿತಿರುವಾಗ ನಾನು ಜಾಗ ಎಂದು ಹೇಳ್ತೀನಿ. ನಾವಿಬ್ಬರ ಪಕ್ಕಕ್ಕೆ ಹೋದರೆ ಎರಡು ಜಾಗಗಳು ಕಂಡು ಬರ್ತವೆ. ಏಕೆ ಕಂಡು ಬರಲ್ಲ? ವಸ್ತುವಿನ ಮೂಲಕವೇ ಇಷ್ಟು ಜಾಗ ಎಂದು ಒಂದು ಜಾಗಕ್ಕೆ ಸ್ಥಾನ ಬುದ್ಧಿ ಬರುತ್ತದೆ, ದೇಶ ಬುದ್ಧಿ. ಆಕಾಶಕ್ಕೆ ಸ್ಥಾನ ಬುದ್ಧಿ ಬರುತ್ತದೆ ವಸ್ತುವಿನ ಮೂಲಕ. ವ್ಯಕ್ತಿ ಶರೀರವು ಬೇರೆ ಕಡೆ ಹೋದರೆ ಇವನು ಹೋಗಿದ್ದ, ಅವನು ಹೋಗಿದ್ದಾನೆ, ಜಾಗ ಎಲ್ಲ ಒಟ್ಟಾಗಿ ಬಿಡ, ಆಕಾಶವೆಲ್ಲ ಒಂದೇ ಆಗುತ್ತದೆ, ಆಕಾಶದಲ್ಲಿ ವಿಂಗಡ ಕಂಡು ಬರಲ್ಲ. ಹಾಗೆ ಅರಿವಿನಲ್ಲಿ ಸಾಕ್ಷಿಯಲ್ಲಿ ನಾನು ಎಂಬುದು ಈ ಸೈಡು, ನೀನು ಎಂಬುದು ಆ ಸೈಡು. ನೀನು ಎಂಬುದು ಹೆಸರಿಟ್ಟು ನೋಡ್ತಾ ಇದ್ದೀನಿ ಯಾರನ್ನು? ಅರಿವಿ. ಆ ನೀನೆಂಬ ಹೆಸರು ಅರಿವಿಗೆ ಇಡ್ತಾ ಇದ್ದೀರ ದೇಹಕ್ಕ? ನೀನು ಎಂಬ ಹೆಸರು ದೇಹ, ದೇಹಕ್ಕೆ ಹಿಂದೆ ಮನಸ್ಸು. ಮನಸ್ಸಿನಲ್ಲಿ ಸಂಕಲ್ಪಗಳು, ಯೋಚನೆಗಳು ನಡೆಯುತ್ತಾ ಇವೆ. ಆ ಮನಸ್ಸು ಸಂಕಲ್ಪಗಳನ್ನು ಬಿಟ್ಟರೆ ಆ ಹಿಂದಿಂದ ಅರಿವು ಕಂಡು ಬರ್ತದ? ಆ ಅರಿವು ಈ ಅರಿವೇ, ಈ ಸಾಕ್ಷಿ. ಈ ಸಾಕ್ಷಿಯಲ್ಲೇ ಒಂದು ಪಕ್ಕ ನೀನು, ಒಂದು ಪಕ್ಕ ನಾನು. ಈ ಎರಡು ನಾನೆಂಬ ವೃತ್ತಿಗೆ, ನೀನೆಂಬ ವೃತ್ತಿಗೆ ಎರಡಕ್ಕೆ ಒಂದೇ ಅರಿವು. ಅದರಿಂದ ಅರಿವು ಯಾರಿಗೆ ಗೊತ್ತಾಗಲ್ಲ? ಅರಿವುಗಳು ಎರಡಿಲ್ಲ. ಅಂದರೆ ಒಂದೇ ಕೊಂಬೆ, ಒಂದೇ ಕೈ, ಇಲ್ಲಿ ಇಲ್ಲಿ ಕೈ,
ಇಲ್ಲಿ ಬರುತ್ತಾ ಬರುತ್ತಾ ಎರಡು ಬೆರಳುಗಳು ಎರಡು ಏನಾಗುತ್ತದೆ, ಬೆರಳುಗಳಾಗಿ ವಿಂಗಡವಾಗುತ್ತದೆ. ಒಂದೇ ಕೈ ಎರಡು ಎರಡು ಹೌ ಟು ಸೇ ದಟ್ ಎರಡು ಬೆರಳಾಗಿ ಎರಡು ಶಾಖಗಳಾಗಿ ಹೇಗೆ ವಿಂಗಡವಾಗುತ್ತದೋ, ಒಂದೇ ಸಾಕ್ಷಿ. ಈ ಸೈಡು ನಾನೆಂಬ ಕೊಂಬೆ, ಆ ಸೈಡು ನೀನು ಎಂಬ ಕೊಂಬೆ. ಕೊಂಬೆನ ಕೊಂಬನ ಕೊಂಬೆ ಕೊಂಬೆ. ಸೊ ನಾನೆಂಬ ಕೊಂಬೆ ನೀನೆಂಬ ಕೊಂಬೆ ಎರಡು ಕೊಂಬೆಗಳಾಗಿ ತೋರುತ್ತಾ ಇದೆ. ಎರಡು ಆ ಕೊಂಬೆ ಹತ್ತಿ ಇವು ಮೂಲಕ್ಕೆ ಹೋದರೆ, ಈ ಕೊಂಬೆ ಹತ್ತಿ ಮೂಲಕ್ಕೆ ಹೋದರೆ ಒಂದೇ ಕಾಂಡಕ್ಕೆ ತಲುಪುತ್ತೀರಿ ಅಲ್ಲ. ಮೂಲ ಶಾಖ ಒಂದೇ. ಅದರಿಂದ ನೀನು ಆ ನೀನಿಗೆ ಹಿಂದೆ ಯಾರು ಅಂದರೆ ಅರಿವು, ಈ ನಾನಿಗೆ ಅರಿವು ಯಾರು ಒಂದೇ ಅರಿವು. ಈ ನಾನು ಬಿಟ್ಟು ಅರಿವಿಗೆ ಹೋದರೆ ನೀನು ನಾನು ಎರಡು ಬಿದ್ದು ಹೋಗಿ ಒಂದೇ ಅರಿವು ಉಳಿಯುತ್ತದೆ. ಅಲ್ಲಿ ನೀನು ಇಲ್ಲ ನಾನು ಇಲ್ಲ, ಅರಿವು ಮಾತ್ರ. ಹಾಗಾದರೆ ಕನಸಿನಲ್ಲಿರುವಾಗ ನಾನಿದ್ದೇನೆ ನೀನಿದ್ದೇನೆ, ಎಚ್ಚರಗೊಂಡರೆ ಏನಾಗ್ತದೆ, ನಾನು ನೀನು ಇಬ್ಬರಿನ ಮೂಲ ಒಂದೇ, ಇಬ್ಬರ ಮೂಲ ಒಂದೇ ಆಗಿರುವ ಒಂದೇ ಸಾಕ್ಷಿಗೆ ತಲುಪುತ್ತೀರಿ. ಒಂದೇ ಸಾಕ್ಷಿಯಲ್ಲಿ ನಾನು ವೃತ್ತಿ ನೀನು ವೃತ್ತಿ ತೋರುತ್ತಾ ಇದೆ. ಅದರಿಂದ ಎರಡು ಆತ್ಮಗಳಿಲ್ಲ, ಎರಡು ಅರಿವುಗಳಿಲ್ಲ. ಆತ್ಮಗಳು ಅಂದರೆ ಅರಿವುಗಳು, ಎರಡು ಅರಿವುಗಳಿಲ್ಲ. ಹೇಗೆ ಎರಡು ಕೊಂಬೆಗಳು, ಈ ಕೊಂಬೆದಿಂದ ಮೂಲಕ್ಕೆ ಹೋಗು, ಈ ಕೊಂಬೆದಿಂದ ಮೂಲಕ್ಕೆ ಹೋಗು, ಒಂದೇ ಕೊಂಬೆ ಆಗುತ್ತದೆ, ಒಂದೇ ಮರ, ಮರದಲ್ಲಿ ಎರಡಿಲ್ಲ. ಹಾಗೆ ನಾನು ನೀನು ಎಂಬ ಎರಡು ಪ್ರತ್ಯಯಗಳನ್ನು ಬಿಟ್ಟಿರುವ ಮೂಲದಲ್ಲಿ ಒಂದೇ ಅರಿವು, ಇಬ್ಬರಿಲ್ಲ. ಅರಿವುಗಳು ಎರಡಿಲ್ಲ. ಅರಿವು ಎರಡಾಗಿ ತೋರುವುದು ಇಂದ್ರಿಯ ದೇಹಗಳಿಂದ ಮನಸ್ಸಿನಿಂದ, ದೇಹೇಂದ್ರಿಯ ಮನಸ್ಸುಗಳಿಂದ. ಆಕಾಶ ಒಬ್ಬ ಮನುಷ್ಯ ಕುಳಿತಿದ್ದರೆ ಅದು ನಿಮ್ಮ ನೀವು ಕುಳಿತಿರುವ ಸ್ಥಾನ, ನಾನು ಕುಳಿತಿದ್ದರೆ ನಾನು ಸ್ಥಾನ. ಹೇಳಿ ಇಬ್ಬರು ಹೋಗಿಬಿಟ್ಟರೆ ಸ್ಥಾನಗಳು ಎರಡು ಕಂಡು ಬರ್ತವೆ, ಎರಡು ಸ್ಥಾನಗಳು ಕಂಡು ಬರ್ತವೆ. ಏಕೆ? ಒಂದೇ ಆಕಾಶ ಆಗುತ್ತದೆ. ಒಂದೇ ಆಕಾಶವನ್ನು ಎರಡು ಸ್ಥಾನಗಳಿಂದ ವಿಂಗಡಿಸಕ್ಕೆ ಆಗಲ್ಲ, ಒಟ್ಟು ಅನಂತ ಆಕಾಶ ಕಂಡು ಬರ್ತದೆ. ಅದು ಎರಡು ಸ್ಥಾನಗಳಾಗಿ ಎರಡು ದೇಶಗಳು, ದೇಶ ಸ್ಥಾನ ಜಾಗ ಮೂರಂದೇ ಅರ್ಥ. ಸ್ಥಾನ ಜಾಗ ದೇಶ ಅಂದರೆ ಲೊಕೇಶನ್ ಎಂದರ್ಥ. ಒಂದು ಸ್ಥಾನ ಬುದ್ಧಿ, ಒಂದು ದೇಶ ಬುದ್ಧಿ. ಇದು ನೀವು ನಿಂತಿರುವ ದೇಶ, ನಾನು ನಿಂತಿರುವ ದೇಶ. ಇದು ಯಾವಾಗ ಆಗ್ತದೆ? ನೀನು ನಾನೆಂಬ ದೇಹಗಳಿರುವಾಗ ಸ್ಥಾನ. ದೇಹಗಳು ಬಿಟ್ಟರೆ ಆಕಾಶ ಒಂದೇ ಅನಂತ ಆಗಿಬಿಡ್ತದೆ. ಹಾಗೆ ಈ ದೇಹ ಬಿಡು, ಇಂದ್ರಿಯ ಬಿಡು, ಮನಸ್ಸು ಬಿಡು, ಈಗ ನೀವು ಇಲ್ಲ, ನೀನು ನಾನೆಂಬ ಎಂಬುದು ಎಲ್ಲರೂ ಒಂದೇ ಆಕಾಶ ಆಗಿಬಿಡ್ತಾರೆ. ಒಂದೇ ಆಕಾಶ ಅಂದರೆ ವಿಂಗಡವಿಲ್ಲದ ಅವಿಭಕ್ತವಾದ ಆಕಾಶ ಒಂದೇ. ಆದ್ದರಿಂದ ಆತ್ಮ ಇತ್ಯೇವ ಉಪಾಸೀತ ಅಂದರೆ ನಾನೆಂಬ ವ್ಯಕ್ತಿಭಾವ ಇಟ್ಕೊಂಡರೆ ನೀನು ಹೋಗುತ್ತದೆ. ಗೋಡೆಯನ್ನು ಅಲ್ಲಿ ಎಂದು ಹೇಳಿದ್ದೀವಿ ಅಲ್ಲವೇ, ಗೋಡೆಯನ್ನು ಅಲ್ಲಿ ಎಂದು ಹೇಳಿದ್ದೀವಿ, ಮನುಷ್ಯನನ್ನು ನೀನು ಎಂದು ಹೇಳಿದ್ದೀವಿ. ಗೋಡೆ ಅಲ್ಲಿ ಎಂಬುದು, ಮನುಷ್ಯನಿಗೆ ನೀನು ಎಂಬುದು, ಅವನು ತನ್ನನ್ನು ತಾನು ನೀನು ಎಂದು ತಿಳ್ಕೊಳ್ತಾನ. ಈ ದೇಹದಿಂದ ಆ ದೇಹವನ್ನು ನೀನು ಎಂದು ಹೇಳಿದ್ದೆ ನಾನು. ಈ ದೇಹದ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮಲ್ಲಿ ನೀನು ಎಂದು ಹೇಳುವುದಕ್ಕೆ ಈ ಸ್ಥಾನ ಬೇಕು. ಈ ಪಾಯಿಂಟ್ ಇಟ್ಕೊಂಡ್ರೆ ಅದು ನೀನು ಆಗುತ್ತದೆ. ಈ ಪಾಯಿಂಟ್ ಇಟ್ಟುಬಿಟ್ರೆ, ಈ ಪಾಯಿಂಟ್ ಇಟ್ಟುಬಿಟ್ರೆ ನಾನು ಆ ಸ್ಥಾನದಲ್ಲಿ ಕುಳಿತಿರ್ತೀನಿ. ಆ ಸ್ಥಾನದಲ್ಲಿ ಕುಳಿತಿದ್ದರೆ ಅಂದರೆ ನಿಮ್ಮ 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 ಸ್ಥಾನದಲ್ಲಿ ನೀವು ನೋಡಿಕೊಂಡರೆ ಇದು ನೀನು ನೀನು ಎಂದು ಹೇಳೋಕ್ಕಾಗ್ತದೆ? ಆಗಲ್ಲ. ಅದರಿಂದ ಈ ಪುಸ್ತಕವನ್ನು ಇದು, ಗೋಡೆಯನ್ನು ಇದು ಎಂದು ಯಾರಿಟ್ಟರ ಹೆಸರು? ಈ ನಾನು ಬುದ್ಧಿ, ಈ ದೇಹವನ್ನು ನಾನೆಂದಿಟ್ಟುಕೊಂಡು ಈ ಸ್ಥಾನದಲ್ಲಿ ಇಟ್ಕೊಂಡು ಅದನ್ನು ಇದು ಎಂದು ಹೇಳಿದ್ದೇವೆ, ಅಲ್ಲಿ ಅದು ಎಂದು ಹೇಳಿದ್ದೇವೆ. ನಾನು ಈ ನೋಡುವವನು ಈ ದೇಹದಲ್ಲಿದ್ದುಕೊಂಡು ಆ ಗೋಡೆಯನ್ನು ನೋಡ್ತಾ ಇದ್ದಾನೆ. ಈ ದೇಹದಲ್ಲಿ ಇಲ್ಲ. ಆ ಗೋಡೆಯನ್ನು ಇದು ಎಂದು ಯಾರು ಹೇಳುವರು? ಆ ಗೋಡೆ ಅಲ್ಲಿ ಎಂದು ಹೇಗಾಗ್ತದೆ? ನಾನು ಇಲ್ಲಿ ನಿಂತುಕೊಂಡರೆ, ಕುಳಿತಿದ್ದರೆ ಅದು ಅಲ್ಲಿ ಎಂದು ಹೇಳ್ತೀವಿ. ಅಲ್ಲಿ ಎಂಬುದು ನೀವು ಗೋಡೆ ಹತ್ತಿರಕ್ಕೆ ಹೋದರೆ ಅದು ಅಲ್ಲಿ ಆಗುತ್ತದೆ. ನೀವು ಇಲ್ಲಿದ್ದರೆ ಬೆಂಗಳೂರು ಅಲ್ಲಿ ಎಂದು ಹೇಳ್ತೀವಿ. ನೀವು ಬೆಂಗಳೂರಿಗೆ ಹೋದರೆ ಬೆಂಗಳೂರು ಅಲ್ಲಿ ಆಗುತ್ತದೆ? ಅಲ್ಲಿ ಎಂಬ ಮಾತು ಬಿದ್ದು ಹೋಗುತ್ತದೆ ಅಲ್ಲವಾ? ಅಂದರೆ ಯಾವ ವಸ್ತುವನ್ನು ನಾವು ಅಲ್ಲಿ ಎಂದು ಯಾರು ಅನುಭವಿಸಲೇ ಇಲ್ಲ. ನೀವು ಅಲ್ಲಿಗೆ ಹೋದರೆ ಇಲ್ಲೇ ಆಗಿಬಿಡ್ತದೆ ಅಲ್ಲವೇ? ನೀವು ಯಾವುದೇ ಊರನ್ನು ಯಾವುದೇ ಜಾಗವನ್ನು ಇಲ್ಲಿ ಎಂದು ರೂಪವಾಗಿ ಅನುಭವಿಸಿದ್ದೇವೆ ಹೊರತು ಅಲ್ಲಿ ಎಂದು ಯಾರಾದರೂ ಅನುಭವಿಸಿದ್ದರ? ಇನ್ನೊಂದು ಜಾಗದಿಂದ ಇದಕ್ಕೆ ಅಲ್ಲಿ ಎಂದು ಹೆಸರಿಟ್ಟಿದ್ದೀವಿ, ಇನ್ನೊಂದು ಜಾಗದಿಂದ ಅದು ಎಂದು ಹೆಸರಿಟ್ಟಿದ್ದೀವಿ. ಅದರ ಹತ್ತಿರಕ್ಕೆ ಹೋದರೆ ಅದು ಆಗುತ್ತದೆ? ಅದು ಎಂಬ ಹೆಸರು ಅಯೋಗ್ಯವಾಗುತ್ತದೆ, ಅಲ್ಲಿ ಎಂಬುದು ಅಯೋಗ್ಯವಾಗ್ತದೆ. ಹಾಗೆಯೇ ನಾನು ಈ ದೇಹವಾಗಿದ್ದು ನೀನು ಎಂದು ಹೇಳಿದ್ದೀನಿ, ಈ ದೇಹ ಬಿಟ್ಟರೆ ಅದು ನೀನು ಆಗುತ್ತದೆ. ಅಂದರೆ ನಿಮ್ಮನ್ನು ನಾನು ತಿಳ್ಕೊಳ್ಳಬೇಕೆಂದರೆ
ಈ ವ್ಯಕ್ತಿಯಾಗಿ ನಿಮ್ಮನ್ನು ನೋಡ್ತಾ ಇದ್ದೀನಿ. ಅಂದರೆ ಇನ್ನೊಬ್ಬ ವ್ಯಕ್ತಿಯಾಗಿ ನಿಮ್ಮನ್ನು ನೋಡಿದ್ದರೆ ಅದು ನೀರು ಎಂದು ಹೆಸರಾಗುತ್ತದೆ. ನಿಮ್ಮನ್ನು ನೋಡಬೇಕಂದರೆ, ನಿನ್ನನ್ನು ನೋಡಬೇಕಂದರೆ ನಾನು ಇನ್ನೊಬ್ಬರಾಗಿ ನೋಡಬಾರದು. ಇನ್ನೊಬ್ಬರಾಗಿರುವುದು ಬಿಡು, ಈ ದೇಹ ಜಾಗ ಬಿಡಬೇಕು. ಈ ದೇಹದ ಅಭಿಮಾನ, ದೇಹದ ಸ್ಥಾನ ಬಿಟ್ಟು ಬಿಟ್ಟು, ಅಂದರೆ ದೇಹದ ಜಾಗ, ದೇಹದ ಸ್ಥಾನ ಬಿಟ್ಟು ಬಿಟ್ಟು ನಿಮ್ಮನ್ನು ನೋಡಬೇಕಾದರೆ ನಿಮ್ಮ ಸ್ಥಾನದಲ್ಲೇ ನಿಂತಿರಬೇಕು. ಅಂದರೆ ಏನು, ನಿಮ್ಮ ಸ್ಥಾನದಲ್ಲೇ ನಾನು ನಿಂತಿದ್ದರೆ ಆವಾಗ ನನ್ನನ್ನು ಏನೆಂದು ಹೆಸರಿಟ್ಕೊಳ್ತೀನಿ? ತಾನು ಅಷ್ಟೇ. ತನ್ನನ್ನು ಎರಡು ಹೆಸರುಗಳಿವೆ. ಇನ್ನೊಬ್ಬರ ದೃಷ್ಟಿಯ ನೀನು ಎಂದಿಡ್ತೀನಿ ನಾನು. ಈ ದೃಷ್ಟಿಯ ನಿಮ್ಮನ್ನು ನೀನು ಎಂದು ಹೆಸರಿಡ್ತೀನಿ. ನೀನು ಇನ್ನೊಂದು ವಸ್ತು ನೋಡಿಕೊಂಡರೆ ಅದು ನೀನು ಎಂದು ಹೇಳಿ ತನ್ನನ್ನು ನಾನು ಎಂದು ಹೇಳ್ತಾನೆ. ತನ್ನನ್ನು ನಾನು ಎಂದು ಹೆಸರು ಯಾವಾಗ ಇಡ್ತಾನೆ? ಇನ್ನೊಂದು ವಸ್ತುವಿನ ಹೋಲಿಕೆಯಿಂದ ನಾನು ಎಂದು ಹೆಸರಿಡ್ತು. ಇನ್ನೊಂದು ವಸ್ತು ಪಕ್ಕಕ್ಕಿಟ್ಟು ನೀನು ಹೇಳು. ಇನ್ನೊಂದು ಯಾವ ವಸ್ತು ಯಾವ ವ್ಯಕ್ತಿಯನ್ನು ನೋಡಬೇಡ, ಹೇಳಬೇಡ, ಹೋಲಿಸಬೇಡ, ನಿನ್ನನ್ನು ಹೇಳು. ಏನು ಹೇಳೋಕ್ಕಾಗಲ್ಲ. ಅಂದರೆ ನಾನು ಎಂಬ ಹೆಸರು ಇನ್ನೊಂದು ಇಟ್ಕೊಂಡ್ರೆ ಆಗುತ್ತದೆ, ನೀನು ಎಂಬ ಹೆಸರು ಇನ್ನೊಬ್ಬ ದೃಷ್ಟಿದಿಂದ ಆಗುತ್ತದೆ. ಈಗ ನಾನು ನೀನುಗಳು ಎರಡೂ ಕಲ್ಪಿತವೆ. ಅದರಿಂದ ಪುಸ್ತಕವನ್ನು ನಾನು ತಿಳ್ಕೊಳ್ಳಬೇಕಾದರೆ ಪುಸ್ತಕಕ್ಕೆ ಎದುರಾಗಿ ಕುಳಿತುಕೊಂಡು ನೋಡಿದ್ದರೆ ಇದು ಪುಸ್ತಕ ಎಂದಾಗುತ್ತದೆ. ಪುಸ್ತಕಕ್ಕೆ ಸಪೋಸಿಂಗ್ ಪ್ರಾಣ ಇದೆ ಎಂದು ಅಂದ್ಕೊಳ್ಳೋಣ, ಊಹಿಸಿಕೊಳ್ಳೋಣ. ಪುಸ್ತಕಕ್ಕೆ ಪ್ರಾಣ ಇದೆ, ಅದು ಒಂದು ಮನುಷ್ಯನ ಹಾಗೆ ಪ್ರಾಣ ಇರುವವನು ಅಂದ್ಕೊಳ್ಳೋಣ. ಪುಸ್ತಕಕ್ಕೆ ನಾನು ಪುಸ್ತಕ, ಇದು ನೀನು ಪುಸ್ತಕ ಎಂದು ಪುಸ್ತಕ ತಿಳ್ಕೊಳ್ತದೆ? ನಾನು ಪುಸ್ತಕವನ್ನು ಇದು ಪುಸ್ತಕ ಎಂದು ಹೇಳಿದೆ. ಪುಸ್ತಕ ತನ್ನನ್ನು ತಾನು ಇದು ಪುಸ್ತಕ ಎಂದು ಹೇಳ್ತದೆ? ಹೇಳಲ್ಲ. ಏನು ಹೇಳ್ತದೆ? ತಾನು ಎಂದು ಹೇಳ್ತದೆ, ನಾನು ಎಂದು ಹೇಳ್ತದೆ. ಗೋಡೆಯನ್ನು ನಾನು ನೀನು ಎಂದು ಹೇಳ್ತಾ ಇದ್ದೀನಿ. ನಾನು ಗೋಡ ಸ್ಥಾನದಲ್ಲಿ ಕುಳಿತುಕೊಂಡು ನಾನೇ ಗೋಡ ಆಗಿದ್ದರೆ ನಾನು ಎಂದು ಹೇಳ್ತೀನಿ. ಹಾಗೆ ಪ್ರತಿಯೊಂದು ವಸ್ತುವನ್ನು ಈ ನಾನಾಗಿ ಇದ್ದುಕೊಂಡು ಇನ್ನೊಂದನ್ನು ನೋಡ್ತಾ ಇದ್ದೇನೆ. ಅರ್ಥವಾಗ್ತಾ ಇದೆಯಲ್ಲ? ನಾನಾಗಿ ಇದ್ದುಕೊಂಡು ನಾನು ಎಂಬುದು ಸ್ಥಾನದಲ್ಲಿ, ಈ ದೇಹದ ಸ್ಥಾನದಲ್ಲಿ ಕುಳಿತುಕೊಂಡು ಇನ್ನೊಂದನ್ನು ನೋಡಿ ಹೆಸರಿಡ್ತಾ ಇದ್ದೀನಿ. ಇದು ಸರಿಯಾಗಿ ತಿಳುವಳಿಕೆ ಅಲ್ಲ. ಯಾವುದೇ ವಸ್ತುವನ್ನು ಯಾವುದೇ ವ್ಯಕ್ತಿಯನ್ನು ತಿಳ್ಕೊಳ್ಳಬೇಕಾದರೆ ಈ ನಾನೆಂಬ ಅಭಿಮಾನವನ್ನು ಬಿಟ್ಟು, ಈ ನಾನೆಂಬ ದೇಹಸ್ಥಾನವನ್ನು ಬಿಟ್ಟು ನಾನು ಆ ವಸ್ತುವಿನ ಸ್ಥಾನದಲ್ಲಿ ನಿಂತಿರಬೇಕು. ನಾನು ಪುಸ್ತಕವನ್ನು ಎದುರಾಗಿ ನೋಡಬಾರದು. ಈ ನಾನೆಂಬ ಅಭಿಮಾನ ಬಿಟ್ಟು ಪುಸ್ತಕ ಸ್ಥಾನದಲ್ಲೇ ನಾನು ನಿಂತಿರಬೇಕು, ಗೋಡ ಸ್ಥಾನದಲ್ಲೇ ನಿಂತಿರಬೇಕು. ಗೋಡ ಸ್ಥಾನದಲ್ಲಿ ಅಂದರೆ ನಾನು ಗೋಡೆ ಆಗಬೇಕು, ನಾನು ಪುಸ್ತಕ ಆಗಬೇಕು. ನಿನ್ನನ್ನು ತಿಳ್ಕೊಳ್ಳಬೇಕಾದರೆ ಈ ನಾನಾಗಿದ್ದು ನಿಮ್ಮನ್ನು ತಿಳ್ಕೊಂಡ್ರೆ ಆಗಲ್ಲ. ಈ ನಾನೆಂಬುದು ಬಿಟ್ಟು ನಿಮ್ಮ ಸ್ಥಾನದಲ್ಲಿ ನಿಂತುಕೊಂಡು ನೀನಾಗಬೇಕು. ಆವಾಗೇನಾಗ್ತದೆ, ಪ್ರತಿಯೊಬ್ಬರನ್ನು ನಾನು, ಪ್ರತಿಯೊಂದು ವಸ್ತುವನ್ನು ಈ ವ್ಯಕ್ತಿಯಾಗಿ ನೋಡಬಾರದು. ಈ ವ್ಯಕ್ತಿತ್ವ ಅಭಿಮಾನ ಬಿಟ್ಟು ಅವನಾಗಿ ನೋಡು, ಅವನ ಸ್ಥಾನದಲ್ಲಿ ನಿಂತುಕೊಂಡು ನೋಡು. ಅವನ ಸ್ಥಾನದಲ್ಲಿ ನಿಂತುಕೊಂಡು ನೋಡಿದರೆ ಏನೆಂದು ಕಂಡು ಬರ್ತದೆ? ಪ್ರತಿಯೊಬ್ಬರೂ ತನ್ನನ್ನು ತಾನು 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 ತಾನೇ ಹೇಳ್ತಾರೆ. ಪ್ರಪಂಚದಲ್ಲಿ ಪ್ರತಿ ವಸ್ತು, ಪ್ರಪಂಚದಲ್ಲಿ ಪ್ರತಿ ವ್ಯಕ್ತಿಯನ್ನು ನೀನಾಗಿ ನೋಡಬೇಡ, ನೀನೆಂಬುದು ಬಿಟ್ಟು ಅದಾಗಿ ನೋಡು. ಅದಾಗಿ ನೋಡು ಅನ್ನೋದರ ಅರ್ಥವೇನು? ಅದರ ಸ್ಥಾನದಲ್ಲಿ ನಿಂತುಕೋ, ಅದೇ ನೀನಾಗಿ ಬಿಡು. ಹಾಗೆ ಪುಸ್ತಕ ನೋಡುವುದೆಂದರೆ ನೀವು ವ್ಯಕ್ತಿಯಾಗಿ ಎದುರಾಗಿ ಪುಸ್ತಕ ನೋಡಬೇಡ. ಈ ನಾನೆಂಬುದು ಬಿಟ್ಟು ಆ ಪುಸ್ತಕನೇ ನೀನಾಗು, ನೋಡು. ಪುಸ್ತಕನೇ ನೀನಾಗಿ ನೋಡ್ಕೋ. ಅವಾಗ ಪುಸ್ತಕ ಏನಾಗಿ ತೋರ್ತದೆ? ತಾನು. ಗೋಡೆ ನೀನಾಗಿರು, ತಾನು. ಮನುಷ್ಯ ನೀನಾಗಿರು, ತಾನು. ಚಾಪೆ, ತಾನು. ಮರ, ತಾನು. ಅಂದರೆ ವಸ್ತುಗಳನ್ನೆಲ್ಲ ಇದಂ ರೂಪವಾಗಿ, ಇದು ಒಂದು ರೂಪವಾಗಿ ನೋಡಬೇಡ. ಇದು 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 ಎಂದು ನೋಡ್ತಾ ಇದ್ದೀವಿ. ಇದು ಎಂದು ನೋಡಬೇಕಾದರೆ ಈ ವ್ಯಕ್ತಿಯಾಗಿರಬೇಕು. ಅದು ತಪ್ಪು ಪದ್ಧತಿ ಆಗ್ತಾ ಇದೆ. ಅದನ್ನು ಅದಾಗಿ ತಿಳಿಯಬೇಕೆಂದರೆ ನೀನು ಅದೇ ಆಗಿ ನೋಡಬೇಕು. ಹಾಗೆ ಪ್ರತಿಯೊಂದು ವಸ್ತುವನ್ನು ನೀನಾಗಿ ನೋಡು. ಈ ಮನುಷ್ಯನನ್ನು ಈ ವ್ಯಕ್ತಿಯಾಗಿ ನೋಡಬೇಡ. ಈ ವ್ಯಕ್ತಿತ್ವ ಅಭಿಮಾನ ಕರಗಿಸಿಬಿಟ್ಟು, ಈ ಜಾಗ ಈ ಸ್ಥಾನ ಬಿಟ್ಟು ಅವನಾಗೆ ನೋಡು. ಪ್ರತಿಯೊಂದು ವಸ್ತುವನ್ನು ಅದು ತಾನು, ಅದು ತಾನು, ಅದು ತಾನು, ಪ್ರತಿಯೊಂದು ವಸ್ತುವು ತಾನು ಆಗಬೇಡ. ಅವಾಗ ಏನಾಗ್ತದೆ? ಪ್ರತಿಯೊಬ್ಬರು ತನ್ನನ್ನು ತಾನು ಏನೆಂದು ತಿಳ್ಕೊಳ್ತಾರೆ? ತಾನು, 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 ತಾನು. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವು ತಾನೇ ಆಗುತ್ತದೆ, ಇನ್ನು ಯಾವುದೂ ಇಲ್ಲ. ನೀನು ಆಗುತ್ತದೆ, ಇದು ಆಗುತ್ತದೆ, ವ್ಯತ್ಯಾಸ ಅರ್ಥವಾಗ್ತಾ ಇದೆ. ನೀನು ಇದು ಎಂದು ಹೇಳುವುದು ತಪ್ಪಾಗ್ತದೆ. ನೀನು ಇದು ಎಂದು ಹೇಳುವುದು ಇನ್ನೊಬ್ಬರ ದೃಷ್ಟಿಯಿಂದ ಹೇಳ್ತಾ ಇದ್ದೀರಿ. ಅದನ್ನು ಅದಾಗಿ ನೋಡಬೇಕು. ಅದನ್ನು ಅದಾಗಿ ನೋಡುವುದಂದ್ರೆ ಏನು? ನೀವು ಇನ್ನೊಬ್ಬರಾಗಿ ನೋಡಬೇಡ, ಇನ್ನೊಬ್ಬರದ್ದು ಬಿಟ್ಟು ಬಿಡಿ. ಜನರು ಹೇಳ್ತಾರೆ, ಯಾರೊಬ್ಬರಿಗೆ ತೊಂದರೆ ಇದ್ದರೆ ಅವ್ರಿಗೆ ಹೋಗ, ಇಲ್ಲಿ ಬರಬೇಡ ಹೋಗು ಅಂದರೆ, ನೀವು ಯಾರೇ ಪರಿಪಾಲಕರಾಗಲಿ, ರಾಜರಾಗಲಿ, ಯಜಮಾನನಾಗಲಿ, ನೋಡು, ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಪರವಾಗಿ ನೋಡಿ, ನಮ್ಮ ಸೈಡ್ನಿಂದ ನೋಡಿ, ನಮ್ಮ ತರಫಿನಿಂದ. ನೀವು ನಿಮ್ಮ ತರಫಿನಿಂದ ನೋಡ್ತಾ ಇದ್ದೀರಿ.
ನಿಮ್ಮ ತರಫು ಬಿಟ್ಟು ನಮ್ಮ ತರಫಾಗಿ ನೋಡಿ ಅಂದರೇನು, ನಮ್ಮ ಪರವಾಗಿ. ನಮ್ಮ ಪರ ಎಂದೇನು? ನೀನು ನೀವು ನಾನು ನಾನೆಂಬ ಅಭಿಮಾನ ಬಿಟ್ಟು ನನ್ನ ಸ್ಥಾನದಲ್ಲಿ ನಿಂತುಕೊಂಡು ನೋಡಿ ಅಲ್ಲವೇ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸ್ಟ್ಯಾಂಡ್ ಇನ್ ಹಿಸ್ ಶೂಸ್ ಎಂದು ಹೇಳ್ತಾರೆ. ಅವರ ಚಪ್ಪಲಿನಲ್ಲಿ ನಿಂತುಕೊಂಡು ನೋಡಿ, ಇಂಗ್ಲೀಷ್ನಲ್ಲಿ ಹೇಳಬೇಕಾದ ಸ್ಟ್ಯಾಂಡ್ ಇನ್ ಹಿಸ್ ಶೂಸ್. ಅವರ ಚಪ್ಪಲಿನಲ್ಲಿ ನಿಂತುಕೊಳ್ಳುವುದಂದರೆ ಅವರಾಗೆ ಇರುವುದು. ಅವನಾಗಿರುವಾಗ ಅವನು ತನ್ನನ್ನು ತಾನು ಏನೆಂದು ಹೇಳ್ಕೊಡ್ತಾನೆ? ತಾನು ಅಷ್ಟೇ. ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ ತನ್ನನ್ನು ತಾನು 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 ತಾನನ್ನು ಹೇಳ್ತಾನೆ. ಆ ತಾನನ್ನು ನೋಡದೆ ನಾನು ನೀನೆಂದು ಏಕೆ ಹೆಸರಿಟ್ಟಿದ್ದೆ ಅಂದರೆ, ಈ ದೇಹದ ಜಾಗ ಇಟ್ಟುಕೊಂಡು ನೋಡಿದ್ದೀನಿ, ಈ ದೇಹದ ಜಾಗದಲ್ಲಿ ನಿಂತುಕೊಂಡು ನೀನು ನೀನು ಎಂದು ಹೆಸರಿಡ್ತೀನಿ, ಅದು ತಪ್ಪಾಗ್ತದೆ. ಏಕೆ? ಅದು ಗೊತ್ತೇ ಆಗಲ್ಲ. ಈ ನೀನೆಂಬ ಜಾಗ ಬಿಡು. ಪ್ರತಿಯೊಬ್ಬರನ್ನು ಆ ಸ್ಥಾನದಲ್ಲೇ ಇದ್ದು ನೋಡು. ಪ್ರತಿಯೊಂದು ವಸ್ತು ಆತ್ಮ, ಇಡೀ ಜಗತ್ತು ಆತ್ಮ ಆಗುತ್ತದೆ. ಅದೇ ವೈಶ್ವಾನರ. ವೈಶ್ವಾನರ ಅಂದರೆ ಅದು. ಇಡೀ ಜಗತ್ತು ತಾನು ತಾನು ತಾನಂದರೆ ಎಲ್ಲವೂ ತಾನೇ ಆಗ್ತದೆ. ಈಗ ತಾನು ಬಿಟ್ಟು ಯಾವುದಿಲ್ಲ. ಅದಕ್ಕೋಸ್ಕರ ಆತ್ಮ ಇತ್ಯೇವ ಉಪಾಸೀತ. ಇಡೀ ಜಗತ್ತು ತಾನೇ ಆಯಿತು. ಅದೇ ಸಾಕ್ಷಿ, ಅದೇ ಆತ್ಮ. ಇಡೀ ಜಗತ್ತು ಆತ್ಮವೇ ಆಯಿತು. ಇಡೀ ಜಗತ್ತು ತಾನು. ಅದರಿಂದ ಆತ್ಮ ಇತ್ಯೇವ ಉಪಾಸೀತ ಅತ್ರ ಸರ್ವೇ ಏಕಂ ಭವಂತಿ. ಅಲ್ಲಿ ಸರ್ವ ಜಗತ್ತು ತನ್ನಲ್ಲೇ ಏಕವಾಗಿ ಬಿಡ್ತದೆ. ತದೇತತ್ ಪದನೀಯಮಸ್ಯ ಸರ್ವಸ್ಯ ಯದಯಮಾತ್ಮ. ಎಲ್ಲರೂ ತಿಳಿಯತಕ್ಕದ್ದು ಈ ಆತ್ಮನೇ. ಈ ನಾನು ನಾನೆಂಬ ಬುದ್ಧಿ ಬಿಟ್ಟು, ನಾನು ನೀನು ಎರಡು ಬಿಡು, ನಾನು ನೀನೆಂಬ ಭಾವಗಳನ್ನು ಬಿಟ್ಟು ಅತ್ತಾನು ಸೈಡು ಹೋಗಿ ಕುಳಿತುಕೋ. ಎಲ್ಲರೂ ತಾನಾಗಿರುತ್ತಾರ? ತಾನೆಂಬುದು ಒಂದೇ ಅನಂತ ವ್ಯಾಪಕವಾದ ತಾನೊಂದೇ, ಒಂದೇ ತಾನು, ಎಲ್ಲವೂ ತಾನೇ. ಅದೇ ತಿಳಿಯತಕ್ಕದ್ದು ಆತ್ಮ. ಅನೇನ ಹೇತತ್ ಸರ್ವಂ ವೇದ. ಆ ಆತ್ಮನನ್ನು ತಿಳ್ಕೊಂಡರೆ ಎಲ್ಲವೂ ಗೊತ್ತಾಗ್ತದೆ, ಸರ್ವಜ್ಞನಾಗುತ್ತಾನೆ. ಯಥಾ ವೈ ಪದೇನ ಅನುವಿಂದೇತ್ ಏವಂ. ಹೇಗೆ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಒಂದು ಹಸು ತಪ್ಪಿ ಹೋಯ್ತಂತೆ. ಅವನು ಹಸು ಕಾಯುವವನು. ನಾಲ್ಕಾರು ಹಸುಗಳನ್ನು ಕಾಯುತ್ತಾ ಒಂದು ಹಸು ತಪ್ಪಿ ಹೋಯ್ತು. ತಪ್ಪು ಹೋಯ್ತು ಅಂದರೆ ಬಿಟ್ಟು ಹೋಯ್ತು. ಬಿಟ್ಟು ಹೋಯ್ತು ಹೇಳ್ತಾರೆ, ತಪ್ಪು ಹೋಯ್ತು ಹೇಳ್ತಾರೆ. ತಪ್ಪಿಸ್ಕೊಂಡಿತ್ತು. ಅದರಿಂದ ಇದನ್ನು ಮನೆಗೆ ಬಂದು ನೋಡಿದರೆ ಒಂದು ಕಡಿಮೆ ಇದೆ. ಅಯ್ಯೋ ಅದು ಎಲ್ಲಿದೆ ಅಂದರೆ ಹುಡುಕುವಕ್ಕೆ ಹೋದ. ಅದು ನಡ್ಕೊಂಡು ಹೋಗಿರುವ ಪಾದದ ಹೆಜ್ಜೆ ಗುರುತುಗಳು ಆ ಹೆಜ್ಜೆ ಗುರುತುಗಳನ್ನು ನೋಡ್ಕೊಂಡು ಹೋಗಿ ಇಲ್ಲೇನೋ ಹೋಗಿದ್ದಿದೆ ಅನಿಸುತ್ತಾ ಅದನ್ನೇ ಹುಡುಕುತ್ತಾ 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 ಅದು ಹಿಡ್ಕೊಂಡ. ಹಾಗೆ ಪದೇನ ಅನುಬಿಂದೆ ಅತ್ತಾನು ಎಂಬುದಿಟ್ಕೋ. ಈ ನನ್ನಲ್ಲಿ ತಾನು, ತಾನೆಂಬುದು ಎಲ್ಲಿದೆಯೋ ಅದೇ ಇಟ್ಕೊಂಡು ಮಿಕ್ಕದು ಬಿಡು. ಪ್ರತಿಯೊಂದು ವಸ್ತುವನ್ನು ಆ ತಾನು 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 ಸೈಡ್ನಿಂದಲೇ ನೋಡು. ಈ ನಾನು ನೀನು ಎರಡು ಸಾಪೇಕ್ಷಗಳು. ನಾನು ನಾನೆಂಬುದು ಒಂದು ಜಾಗ ಇಟ್ಕೊಂಡ್ರೆ ಅದು ನೀನು ಕಂಡು ಬರ್ತದೆ. ನೀನಿಂದ ಇಟ್ಕೊಂಡ್ರೆ ಇದು ನಾನಾಗುತ್ತದೆ. ನಾನು ನೀನು ಪರಸ್ಪರ ಸಾಪೇಕ್ಷಗಳು. ಈ ತಾನೆಂಬುದು ನಾನು ಇಲ್ಲ ನೀನು ಇಲ್ಲ, ನಾನು ನೀನೆಂಬುದು ಇಲ್ಲದೇ ಇರುವಂಥ ಸ್ವತಃ ಸಿದ್ಧ ಆ ತಾನಿನಲ್ಲೇ ನಿಂತಿರು. ಸರ್ವಜ್ಞನಾಗುತ್ತಾನೆ. ಇಡೀ ಬ್ರಹ್ಮಾಂಡ ತಾನೇ, ಇಡೀ ಅವಸ್ಥಾ ತಾನೇ. ಹೀಗೆ ವಿಚಾರ ಮಾಡಿದ್ದರೆ ಎಚ್ಚರದಿಂದಲೇ ಗೊತ್ತಾಗ್ತದೆ ಅಲ್ಲ. ಇದರ ಮೇಲೆ ಭಾಷ್ಯ ಚೆನ್ನಾಗಿದೆ. ರಮಣ ಮಹರ್ಷಿ ನಾನು ಯಾರೆಂದು ವಿಚಾರ ಮಾಡು ಅಂದರೆ ಇಲ್ಲಿದೆ. ಜನರು ಹೇಳ್ತಾಳೆ ರಮಣ ಮಹರ್ಷಿ ನಾನು ಯಾರ್ ಎಂಬುದು ವಿಚಾರ ಯಾವ ಉಪನಿಷತ್ತಿನಲ್ಲಿ ವೇದಾಂತದಲ್ಲಿಲ್ಲ, ಅವರದು ಬೇರೆ ಸಾಧನ ಎಂದು ಹೇಳ್ತಾರೆ. ಮಾಂಡುಕ್ಯದಲ್ಲಿ, ಬೃಹದಾರಣ್ಯಕದಲ್ಲಿ, ಮುಂಡಕೋಪನಿಷತ್ತಿನಲ್ಲಿ ಮೂರು ಜಾಗದಲ್ಲಿ ಆತ್ಮನೇ ತಾನು ಎಂಬುದು ಹಿಡ್ಕೊಂಡು ಮಿಕ್ಕ ನಾನು ಇದು ಅದು ಎಲ್ಲ ಬಿಟ್ಟು ಬಿಟ್ಟು ತಾನು ಮಾತ್ರ ಹಿಡ್ಕೊಂಡು ವಿಚಾರ ಮಾಡಿದ್ದರೆ ಆ ತಾನೆಂಬ ಆತ್ಮನನ್ನು ತಲುಪುತ್ತಾನೆ ಎಂದು ಮೂರು ಜಾಗದಲ್ಲಿ. ಇದು ಬೃಹದಾರಣ್ಯಕದಲ್ಲಿ ಆತ್ಮ ಇತ್ಯೇವ ಉಪಾಸೀತ ಮೇಲೆ ಭಾಷ್ಯ ನೋಡಿದ್ದರೆ ರಮಣ ಮಹರ್ಷಿ ಹೇಳಿದ್ದೆಲ್ಲ ಅಲ್ಲಿ ಕಂಡು ಬರ್ತದೆ. ಮಾಂಡುಕ್ಯದಲ್ಲಿಯೂ ಏನಂದರೆ ಅದೇನು ಸ ಆತ್ಮ ಸ ವಿಜ್ಞೇಯ, ಸ ಆತ್ಮ ಸ ವಿಜ್ಞೇಯ ಎಂದು ತುರಿಯದು ಹೇಳುವಾಗ ಸ ಆತ್ಮ ಸ ವಿಜ್ಞೇಯ ಎನ್ನುವ ಮೇಲೆ ಭಾಷ್ಯಕಾರರು ಹಾಗೆ ಮಾಡ್ತಾರೆ. ಮುಂಡಕದಲ್ಲಿ, ಬೃಹದಾರಣ್ಯಕದಲ್ಲಿ ಮತ್ತು ಮಾಂಡುಕ್ಯದಲ್ಲಿ ಈ ಮೂರು ಜಾಗಗಳಲ್ಲಿ ಆತ್ಮನನ್ನೇ ಅನ್ವೇಷಿಸಬೇಕು, ಅನ್ವೇಷಣೆ ಮಾಡಬೇಕು, ಹುಡುಕಬೇಕು. ಆತ್ಮನನ್ನೇ ಹುಡುಕುತ್ತಾ ನಾನು ಬುದ್ಧಿ, ನೀನು ಬುದ್ಧಿ, ಪ್ರಪಂಚ ಬುದ್ಧಿ, ದೇಹೇಂದ್ರಿಯಾದಿಗಳೆಲ್ಲ ಬಿಟ್ಟರೆ ಆತ್ಮಕ್ಕೆ ತಲುಪುತ್ತಾನೆ, ಆತ್ಮನೇ ಗೊತ್ತು ಮಾಡಿಕೊಳ್ತಾನೆ ಎಂದು ಇದೆ. ಅದರಿಂದ ನಾನು ಗಮನಿಸಿದಾಗ ಎನಿಸಿತು, ಇವರು ಹೇಳಿದ್ದಾಗ ರಮಣ ಮಹರ್ಷಿ ಹೇಳಿದ್ದು ಇಲ್ಲ, ಹಾಗೇನಲ್ಲ. ನಾನು ಇದೆಲ್ಲ ವೇದಾಂತ ಓದುವಾಗ ನೋಡಿದರೆ ಈ ಮೂರು ಜಾಗಗಳಲ್ಲಿ ರಮಣ ಮಹರ್ಷಿ ಹೇಳಿದ್ದೆ ಅಲ್ಲೇ ಕಂಡು ಬರ್ತಾ ಇದೆ, ಮೂರು ಸ್ಥಾನಗಳಲ್ಲಿ. ಅದರಿಂದ ಯಾರು ಏನೇ ಹೇಳಲಿ, ಉಪನಿಷತ್ತುಗಳು ಭಗವದ್ಗೀತದಲ್ಲಿ ಎಲ್ಲೋ ಒಂದು ಕಡೆ ಭಾಗವತ ಉಪನಿಷತ್ತು ಭಗವದ್ಗೀತ,
ಈ ಮೂರಿಟ್ಕೊಂಡರೆ ಉಪನಿಷತ್ತುಗಳು ಅಂದರೆ ಪ್ರಸ್ಥಾನತ್ರಯಿ ಭಾಗವತ ಈ ನಾಲ್ಕು ಇಟ್ಕೊಂಡರೆ ಯಾರು ಏನೇ ಉಪದೇಶ ಮಾಡಲಿ ಅದು ಎಲ್ಲೋ ಈ ನಾಲ್ಕನಲ್ಲಿ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ನಾನು ತುಂಬ ಜನರನ್ನು ನೋಡಿದ್ದೀನಿ, ಯಾರೇ ಮಹಾತ್ಮರು ಮಹನೀಯರು ತಮ್ಮ ಅನುಭವಗಳನ್ನು ಹೇಳಲಿ, ಅವುಗಳೆಲ್ಲ ಈ ನಾಲ್ಕನಲ್ಲಿ ಎಲ್ಲ ಒಂದು ಕಡೆ ಇದ್ದೇ ಇರುತ್ತವೆ, ಇಲ್ಲದ ಜಾಗವೇ ಇಲ್ಲ. ಆಯಿತು, ಸೊ ಇದರಿಂದ ಗೊತ್ತಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.